ಯಾವುದೇ ಗಿಡವನ್ನು ಒಂದು ಊರಿಂದ ಒಂದು ಊರು ತೊಗೊಂಡು ಹೋಗುವಾಗ ಆ ಸ್ಥಳೀಯ ಭೂಮಿಯ ಮಣ್ಣು ಅಲ್ಲಿರುವ ಒಂದು ಕಳೆ ಅದು ನಿಮ್ಮ ಮೂರವರೆಗೂ ಹೋಗ್ಬೇಕು ನೇಪಿಯಾರಲ್ಲಿ ಏನಾಗ್ತದೆ ದನಗಳಿಗೆ ಆರೋಗ್ಯಕ್ಕೆ ನೇಪಿಯಾರ್ ಹುಲ್ಲು ಒಳ್ಳೇದಲ್ಲ ನಿಮಗೆ ಹೊಟ್ಟೆ ಹಸಿವಾಗಿದೆ ಎಲ್ಲೋ ನೆಣ್ಣು ಎಲ್ಲೋ ಹೋಗ್ತೀರಿ ಚುರುಮುರಿ ತಿಂತೀರಿ ತೆಂಗಿನ ಗಿಡ ಬೀಜ ಪ್ರಸಾರ ಆಗಿದ್ದರೆ ಸಮುದ್ರದ ಮೂಲಕ ಅರ್ಥ ಆಯ್ತಾ ಇದೇ ನಮ್ಮ ಗೋಶಾಲೆ ಬನ್ನಿ ಒಳಗಡೆ ಸ್ವಲ್ಪ ಡೋರ್ ಹಾಕೊಳ್ಳುವ ಏಕೆಂದರೆ ಬೇರೆ ಇದು ನಮ್ಮ ಹಳ್ಳಿಕರು ಅಂದ್ಬಿಟ್ಟು ಈ ಹಳ್ಳಿಕರುಗಳು ಏನಾಗ್ತಂದ್ರೆ ಕೆಲವರು ಕಟಾವು ಬಿಟಾವಿಗೆಲ್ಲ ಅಲ್ವಾ ಅಲ್ಲಿ ಇದೆಲ್ಲ ನಾವು ತುಂಬ ದನಗಳನ್ನ ಮೊದಲು ತಂದಿದ್ದು ಅದರಲ್ಲೆಲ್ಲ ಕೆಲವೆಲ್ಲ ವಯಸ್ಸಾದ ಮೇಲೆ ಅವೆಲ್ಲ ಒಂದೊಂದೇ ಈಗ ಬರ್ತಾ ಇದೆ ಹಾಗಾಗಿ ಇದನ್ನೆಲ್ಲ ನಾವು ಗಾಣಕ್ಕೂ ಬಳಸ್ಕೊಳ್ತೀವಿ ಇದು ನಮ್ಮ ಹಳ್ಳಿಕರು ನಿಮ್ಮ ಚಾಮರಾಜನಗರ ಹಾಸನ ಮಂಡ್ಯ ಇದೆಲ್ಲ ಹಳ್ಳಿಕರು ಈ ಸ್ಥಳೀಯವಾಗಿರುವಂಥ ಇದನ್ನೇ ನಾವು ಇಲ್ಲಿ ಸಾಕಬೇಕು ಹಳ್ಳಿ ಕರಿತೀ ಲೋಕಲ್ ಮೈಸೂರು ಜಿಲ್ಲೆ ಹಾಸನ ಮಂಡ್ಯ ಬೆಂಗಳೂರು ಇದೆಲ್ಲ ಹಳ್ಳಿಕರು ಫೇಮಸ್ ಮತ್ತೆ ಇದು ನಮ್ಮ ಮಲೆನಾಡು ಗಿಡ್ಡ ಅಂತ ಹೇಳಿದ್ನಲ್ಲ ನಾನು ಶಿವಮೊಗ್ಗ ಕೊಡಗು ಅಲ್ಲೆಲ್ಲ ಏನಾಗುದಂದ್ರೆ ಆಯಾಯ ಪರಿಸರಕ್ಕೆ ತಕ್ಕಾದಂತಹ ಗೋಗಳನ್ನೇ ಖರೀದಿ ಬಿಟ್ಟು ಇಲ್ಲ ಬಿಟ್ಟು ಹೋಗಿರೋದು ಯಾರಿಗೆ ಆಗೋದಿಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ತಂದು ಬಿಟ್ಟು ಹೋಗ್ತಾರೆ ಈಗ ನಾವು ಯಾರೇ ಬಂದು ಕೇಳಿದ್ರು ಈಗ ಸ್ವೀಕರಿಸ್ತಾ ಇಲ್ಲ ಯಾಕಂದ್ರೆ ಸಾಕಾಗಲ್ಲ ಸುಮ್ಮನೆ ತಂದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಇಲ್ಲ 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 ನಾವು ಯಾವ ರೀತಿಯ ಸಹಾಯವನ್ನ ಸರ್ಕಾರದಿಂದ ಆಗ್ಲಿ ಯಾವ್ದಾಗ ನಾವು ಇಲ್ಲಿ ನಿರೀಕ್ಷೆ ಮಾಡಿಲ್ಲ ಮತ್ತೆ ಬಂದವರೆಲ್ಲ ರೀಲ್ ಬಿಟ್ಬಿಟ್ಟು ಮಾತಾಡ್ಬಿಟ್ಟು ಹೋಗ್ತಾರೆ ವಿನ ಯಾರು ಇಲ್ಲಿ ಸಹಾಯ ಮಾಡೋರು ಯಾರು ಇಲ್ಲ ಹಸು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ತಂದೆ ಹಸುವನ್ನು ಬಿಟ್ಬಿಡ್ತಾರೆ ಮತ್ತೆ ತುಂಬಾ ದಾನಿಗಳು ಬರ್ತಾರೆ ನಾವು ಅದ ಮಾಡ್ತೀವಿ ಇದು ಮಾಡ್ತೀವಿ ಇಂದ್ರ ಮಾಡ್ತೀವಿ ಚಂದ್ರ ಮಾಡ್ತೀವಿ ನೀವೊಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಅಂತ ಹೇಳಿ ಭಾಷಣ ಬಿಟ್ಟು ಹೋಗ್ತಾರೆ ಬಟ್ ಯಾರೂ ಇಲ್ಲಿವರೆಗೂ ಸಹಾಯ ಮಾಡಿಲ್ಲ ನೋಡಿ ಈಗ ಒಂದು ಎಕರೆ ಇಷ್ಟಾಗಲ್ಲ ನಾವು ಕಾಂಪೌಂಡ್ ಮಾಡಿಕೊಂಡು ನಾನೊಂದು ಐನೂರು ದನಗಳನ್ನ ಸಾಕಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದೆ ಈ ಥರದ ನೆಲ್ಲೂ ಗುಡ್ಡೆ ನಮಗೆ ವರ್ಷಕ್ಕೆ ಆರರಿಂದ ಎಂಟು ಗುಡ್ಡೆ ಹುಲ್ಬೇಕು ಈಗ ಹುಲ್ಲನ್ನೆಲ್ಲ ನಾವು ಏನು ಮಾಡ್ತೀವಿ ಯಾರು ಭತ್ತ ಬೆಳಿತಾರೆ ನಮ್ಮಲ್ಲಿ ಬೆಳೆಯೋದು ಭತ್ತ ನಾವು ಭಾಳ ಕಡಿಮೆ ನಮ್ಮದು ಆ ಹುಲ್ಲು ಒಂದು ತಿಂಗ್ಳಿಗೂ ಆಗೋಲ್ಲ ನಮ್ಗೆ ಬೆಳೆಯೋದು ಇನ್ನು ಹನ್ನೊಂದು ತಿಂಗಳಿಗಿರೋ ಹುಲ್ಲನ್ನು ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾ ಇರಬೇಕು ಇದೆಲ್ಲ ಮಲ್ನಾಡು ಗಿಡ್ಡ ಇದು ಹಳ್ಳಿಕರಿ ಹಸು ಕರು ಇದು ಹಳ್ಳಿಕರು ಇದು ಹಳ್ಳಿಕರು ಹೆಣ್ಕರು ಇದೆಲ್ಲ ಮಲ್ನಾಡು ಗಿಡ್ಡ ಇದರ ಉಡುಪಿ ಶಿವಮೊಗ್ಗ ಕೊಡಗು ಅದರ ಹೈಟ್ ಭಾಳ ಕಡಿಮೆ ಮತ್ತು ಇದರ ಹಾಲು ಅರ್ಧ ಲೀಟ್ರ್ ಕರೆದ್ರೂ ಭಾಳ ಶ್ರೇಷ್ಠ ಅದಕ್ಕೇನೆ ನೋಡಿ ನೀವೆಲ್ಲ ಬ್ಯಾಂಕ್ಗಳು ಸ್ಟಾರ್ಟ್ ಆಗಿದೆ ಮಂಗಳೂರಿನಲ್ಲಿ ನೀವು ಕೆನರಾ ಬ್ಯಾಂಕ್ ತಗೊಳ್ಳಿ ವಿಜಯ ಬ್ಯಾಂಕ್ ತಗೊಳ್ಳಿ ಕಾರ್ಪೊರೇಷನ್ ಬ್ಯಾಂಕ್ ತಗೊಳ್ಳಿ ಸಿಂಡಿಕೇಟ್ ಬ್ಯಾಂಕ್ ತಗೊಳ್ಳಿ ಎಲ್ಲ ಅಲ್ಲೇ ಯಾಕೆಂದರೆ ಈ ಮಲ್ನಾಡ್ ಗಿಡ್ಡ ಹಸುವಿನ ಹಾಲನ್ನ ಕುಡಿದವರು ತುಂಬ ಬುದ್ಧಿವಂತರು ಅಂತ ಈಗಲೂ ಇದೆ ಮೀನು ಮೀನು ತಿನ್ನಿ ನೀವು ಕೆರೆ ಮೀನು ತಿನ್ನಿ ಸಮುದ್ರ ಮೀನ ದಯಮಾಡಿ ಯಾರು ತಿನ್ನಬೇಡಿ ಯಾಕೆಂತ ಹೇಳಿದ್ರೆ ಸಮುದ್ರದ ಮೀನ ಇವತ್ತು ಹಿಡಿದು ಒಂದು ತಿಂಗಳು ಎರಡು ತಿಂಗಳು ಅವ್ನು ಫ್ರಿಡ್ಜರ್ ಇಟ್ಬಿಟ್ಟು ಆಮೇಲೆ ತರ್ತಾನೆ ಅದು ಬಹಳ ಅಪಾಯಕಾರಿ ಆ ಮೀನ ತಿನ್ನಬೇಡಿ ಒಮೇಗ ತ್ರೀ ಇದೆ ಅಂತ ಹೇಳ್ತಾರೆ ಎಲ್ಲ ಮೋಸದ ವ್ಯಾಪಾರ ರೀ ಪ್ರತಿ ಒಬ್ಬ ರಾಷ್ಟ್ರದ ರಾಷ್ಟ್ರಪತಿಯಿಂದ ಬದತಿಯಿಂದ ಹಿಡಿದು ಗ್ರಾಮ ಪಂಚಾಯತಿ ಸದಸ್ಯನವರೆಗೂ ಮೋಸ ನೀವು ಅರ್ಥಕೊಂಡು ಸರಿ ಆಗ್ಬೇಕಷ್ಟೇ ಈಗ ಹೌದೌದು ಈ ಅಸೂಗೆ ಹಾಲು ಮತ್ತೆ ಈ ಹಾಲು ತುಂಬ ದಷ್ಟಪುಷ್ಟವಾಗಿರ್ತದೆ ಮತ್ತೆ ಇದ್ರದ್ದು ಒಂದು ವಿಶೇಷ ಏನಂತ ಹೇಳಿದ್ರೆ ಇದು ನಿಂತಲ್ಲಿಂದ ಆಲ್ರೆಡಿ ಎತ್ತರ ಜಂಪ್ ಆಗ್ತದೆ ಅಷ್ಟು ಚುರುಕಿದೆ ಇದು ಮತ್ತೆ ಇದ್ರ ಮಲೆನಾಡು ಆನೆ ಅಂತಲೇ ಹೇಳ್ತಾರೆ ಯಾಕೆಂದ್ರೆ ಇದು ಮಲೆನಾಡು ಕಡೆ ಅಷ್ಟು ಬಲಶಾಲಿ ಮತ್ತೆ ಎರಡನೇದು ಇದು ಮಳೆ ಬೀಳ್ತಾ ಇದ್ರೂ ಮೇಯ್ತಾ ಇರ್ತದೆ ಹೆಮ್ಮೆ ತರ ಮೇಯ್ತಾನೆ ಇರ್ತದೆ ಇದು ಎಷ್ಟು ಹುಲ್ಲುಮೆ ನೋಡೋಕೆ ನಿಮ್ಗೆ ಚಿಕ್ಕದಾಗ ಕಾಣ್ಬೋದು ಬಟ್ ಇದು ಹುಲ್ಲು ಜಾಸ್ತಿ ಮೇಯ್ತದೆ ಹೌದು ಅಷ್ಟೇ 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 ಆಗೋದು ಅಷ್ಟೇ ಆಗೋದು ಇದೆಲ್ಲ ಓರಿಗಳನ್ನ ಇಟ್ಕೊಂಡಿದೀವಿ ಕೆಲವರೆಲ್ಲ ಸುತ್ತಮುತ್ತ ಇರೋರು ಹಳ್ಳಿ ಕರದು ಮಲ್ನಾಡು ಗಿಡ ಇಲ್ಲ ಹಾಲು ಕೊಡುವಂತೆ ಯಾವುದೂ ಇಲ್ಲ ಎಲ್ಲ ಗೊಡ್ಡು ವಯಸ್ಸಾಗಿರೋದು ವಯಸ್ಸಾಗಿರೋದು ಇಲ್ಲ 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 ಫಲ ಆಗಿರೋದು ಉಪಯೋಗ ಏನು ಲಾಭ ಇಲ್ಲ ನಾನು ಆದಷ್ಟು ಇನ್ನು ಕಡಿಮೆ ಮಾಡ್ಬೇಕು ಇದ್ರೆ ಸಾಗಣೆಯಿಂದ ತೊಪ್ಪೆ ಸಾಗಣೆ ಗೊಬ್ಬರ ಆಗುತ್ತೆ ಗೊಬ್ಬರ ಏನು ನಿಮ್ಗೆ ನಮ್ಮ ಭೂಮಿಯಲ್ಲಿ ಏನು ಹಾಕದೆ ಒಂದ್ ಹಸು ಇದ್ರೆ ನಾವು ಎಕರೆ ಜಮೀನು ಮೇಂಟೈನ್ ಮಾಡಬಹುದು ಸಾಕು ಒಂದ್ ಎಕರೆ ಮೂವತ್ತು ಎಕರೆ ಮೈಂಟೈನ್ ಮಾಡಬಹುದು ಒಂದೇ ಹಸುನಲ್ಲಿ ಜೀವಾಮೃತ ಮಾಡ್ಕೊಳ್ಳಿ ಅದನ್ನ ಕಲಸಿ ಕಸ ಕಡ್ಡಿ ಮೇಲೆ ಬಿಸಾಕಿ ಅದರಲ್ಲಿ ಉತ್ಪನ್ನ ಆಗೋ ಜೀವ ಕಣಗಳೇ ಸಾಕು ಜೀವಾಮೃತ ಜೀವಾಮೃತ ಮತ್ತು ಗೋಕುಪ ಅಮೃತ ಎರಡಿದ್ರೆ ಸಾಕು ನಾವು ಇನ್ನು ಬೇರೆ ನಿಮ್ಗೆ ಯಾವ ಗೋಬರದ ಅವಶ್ಯಕತೆ ಇಲ್ಲ ಇಲ್ಲೇ ತಯಾರಿಸ್ತೀವಿ ನಾವು ನಮ್ಮ ಹತ್ರ ಅದನ್ನ ಮಾಡ್ತಾ ಇದ್ದೀವಿ ತುಂಬ ಜನರಿಗೆ ಇಲ್ಲಿಂದ ಬಂದಾಗ ಉಚಿತವಾಗಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅದನ್ನ ಗೋಕುಪ್ಪ ಅಮೃತ ಕೊಡ್ತಾ ಇದ್ದೀವಿ ಈಗ ರೈತರು ಬೆಳೆದಿರೋ ಆಹಾ ಗಿಡಗಳಿಗೆ ಮಾತ್ರ ಯಾಕೆ ಹುಳ ಬೀಳುತ್ತೆ ಕಾಡಲ್ಲಿರೋ ಗಿಡಗಳಿಗೆ ಯಾಕೆ ಹುಳ ಬೀಳಲ್ಲ ಇಷ್ಟು ಯೋಚನೆ ಮಾಡಿದ್ರೆ ಸಾಕು ನೀವು ಕಾಡಲ್ಲಿರೋ ಮಾವಿನ ಎಣ್ಣಾಗಲಿ ನೇರಳೆಣ್ಣಾಗಲಿ ಆ ಸಮಯಕ್ಕೆ ಸರಿಯಾಗಿ ಅದು ಹಣ್ಣು ಕೊಡ್ತದೆ ಕಾಯಿ ಕೊಡ್ತದೆ ಅದೇ ನೀವು ನಟ್ಟಿರೋ ಗಿಡಗಳಿಗೆ ಹಣ್ಣು ಬರೋಕ ಮೊದಲೇ ಅದಕ್ಕೆ ಹುಳ ಬಂದಿರ್ತದೆ ಹೂ ಬಂದಾಗಲಿ ಸ್ಪ್ರೇ ಮಾಡಬೇಕು ಕಾಡಲ್ಲಿರೋ ಗಿಡಕ್ಕೆ ಹಾಕಿದ್ ಮಾಡಲ್ಲ ನೀವು ನಿಮ್ಮ ಭೂಮಿಗೆ ಹಾಕೋದಂಥ ಫರ್ಟಿಲೈಸರು ಕೆಮಿಕಲು ಮಿನರಲ್ಲೇ ವಿಷ ಬರೋ ಕಾರಣ ಮತ್ತು ನೀವು ಅವ್ರು ಕೊಡೋವಂಥ ಬೀಜಗಳನ್ನೇ ಹಾಕ್ತೀರಿ ದೊಡ್ಡ ದೊಡ್ಡ ಕಂಪ್ನಿಯವರು ಬೀಜ ಮಾಡ್ತಾರೆ ಅದನ್ನು ತಂದು ನೀವು ಕೃಷಿ ಮಾಡ್ತೀರಿ ನಿಮಗೆ ಹುಳ ಬೀಳ್ತದೆ ನೋಡಿ ಇವಾಗ ಸಹಜವಾಗಿ ನೋಡಿ ಇದಕ್ಕೆ ಯಾರು ನೀರು ಇದ್ದರು ಯಾರು ನೆಟ್ಟರು ಗಿಡದಲ್ಲಿ ಪಪ್ಪಾಯ ಆಗಿಲ್ವಾ ನಿಮ್ಮ ಹೊಟ್ಟೆ ತುಂಬಕ್ಕೆ ಇರೋಷ್ಟು ಪಪ್ಪಾಯ ಸಾಲ್ದ ನಿಮ್ಮ ದುರಾಸೆಯನ್ನು ನೀರೇಡೇರಿಸೋಕ್ಕಾಗಲ್ಲ ಪ್ರಕೃತಿಗೆ ನಿಮ್ಮ ಆಸೆಯನ್ನ ಅದಕ್ಕೆ ಯಾವುದು ನೀರಿಲ್ಲ ಯಾರು ನಟ್ಟಿಲ್ಲ ಅದೇ ಬಿದ್ದಿದ್ದು ಉಟ್ಕೊಂಡಿರೋದು ನೋಡ್ಕೊಳ್ಳಿ ಅಲ್ಲಿ ಎಷ್ಟು ಎತ್ತರದಲ್ಲಿ ಇದೆ ಅದು ಯಾರು ನೀರು ಇದೀವಿ ಅದು ಮೇಲ್ಗಡೆ ಹೌದು ಬಹಳ ಸ್ವೀಟ್ ಆಗಿದೆ ನಾಟಿ ತಳಿನೇ ನಾವು ಯಾವ್ದು ಫಾರ್ಮ್ ಬಗ್ಗೆ ಎಲ್ಲೂ ಮಾತಾಡಲ್ಲ ನಾವು ಅದೇ ಆಗದೆ ಉಟ್ಕೊಂಡಿರೋದು ನಾವು ಹಣ ಉಟ್ಕೊಂಡಿರೋದು ಅಪಾಯ ಅದು ಸೀಡ್ಲೆಸ್ ಸೀಡ್ಲೆಸ್ ಅಂತಿರಲ್ಲ ಇವತ್ತು ಎಲ್ಲರೂ ಸೀಡ್ಲೆಸ್ ಆಗಿಬಿಟ್ಟರೆ ಅದರಿಂದಾನೆ ಹೋಗ್ಬಿಟ್ಟು ನೀವು ಯಾವನು ಅಲ್ಲೆಲ್ಲೋ ಇದರಲ್ಲಿ ಗರ್ಭಧಾರಣೆ ಮಾಡಿಸಿಕೊಂಡ್ ಬರೋದು ಎಂಟು ವರ್ಷ ಹತ್ತು ವರ್ಷ ನೋಡಿ ಹತ್ತು ಜನ ಮಕ್ಕಳಾಗಿದ್ರೆ ಮದುವೆ ಆಗಿದ್ರೆ ಅವ್ರಲ್ಲಿ ಆರು ಜನರಿಗೆ ಮಕ್ಕಳೇ ಆಗಲಿ ಇವತ್ತು ಕಾರಣ ಏನು ನೀವು ಎಚ್ ಎಫ್ ಜರ್ಸಿ ಹಸು ಹಾಲು ಹ್ಞೂ ಅದರಿಂದ ಆರೋಗ್ಯನ ಕಾರಣ ಬಂಜೆತನಕ್ಕೆ ಹಾಲು ಬಹಳ ಮುಖ್ಯ ಕಾರಣ ಎಲ್ಲ ಕಾರಣಗಳಿದ್ರು ಕೋಟಿ ಹೋಗ್ತಾ ಇದೀವಿ ಸರಿ ಇನ್ನೇನಾದ್ರಿ ಹೋಗಿ ಇನ್ನೇನಾಗಿರ್ಬೋದಾಗಿತ್ತು ಇನ್ನೂ ಏನೂ ಆಗೋದು ನೋಡಿ ಮೊನ್ನೆ ಯಾರೋ ಒಬ್ಬ ಹೇಳದ್ ಬರೀ ತೊಂಬತ್ತು ಲಕ್ಷ ಜನ ಇರೋದಂತೆ ಇಸ್ರೇಲ್ ನಲ್ಲಿ ಟೋಟಲ್ ಪಾಪ್ಯುಲೇಷನ್ ಇರೋದೇ ತೊಂಬತ್ತು ಲಕ್ಷ ನಾವಿಲ್ಲಿ ನೂರ ನಲ್ವತ್ತು ಕೋಟಿ ಇದು ಏನು ಮಾಡಕ್ಕಾಗಿಲ್ಲ ಕರ್ನಾಟಕದಲ್ಲಿ ನಾವು ಮೌಲ್ಯವರ್ಧನೆ ಈಗ ಅಲ್ಲಿ ಜಾಗ ನಮ್ದು ಜಾಸ್ತಿ ಆಗಿದೆ ಆ ಜಾಗನಿಗೆ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ರೀತಿ ಮೌಲ್ಯವರ್ಧನೆ ಮೌಲ್ಯವರ್ಧನೆ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಬೆಳೆದಿಂತ ಎಲ್ಲ ಹಣ್ಣುಗಳನ್ನ ಎಲ್ಲ ನಾವು ಮೌಲ್ಯವರ್ಧನೆ ಮಾಡ್ತೀವಿ ಒಂದು ನಾವು ಕುಡಿಯೋ ಕಷಾಯ ಮತ್ತು ನಾವು ಅರಿಶಿನ ಶುಂಠಿ ಬೆಳೆದ್ರೆ ಅದನ್ನ ಸಮೇತ ನಾವು ಒಣಗಿಸಿ ಪೌಡರ್ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡ್ತಾಯಿದ್ದೀವಿ ಆಮೇಲೆ ಆರೋಗ್ಯ ಸ್ಫೂರ್ತಿ ಅಂದ್ಬಿಟ್ಟು ತೊಂಬತ್ತಾರು ಧಾನ್ಯಗಳನ್ನ ಮಿಶ್ರಣ ಮಾಡಿ ಅದೊಂದು ಆರೋಗ್ಯ ಸ್ಫೂರ್ತಿಯಿಂದ ಒಂದು ಮಾಡ್ತಾಯಿದ್ದೀವಿ ಇನ್ನು ಆಮೇಲೆ ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೈ ಕೈ ಎಣ್ಣೆ ಹೀಗೆ ಇನ್ನಿತರ ಇದನ್ನೆಲ್ಲ ನಾವು ಮಾಡ್ತಾ ಇದ್ವಿ ಹಾಂ ಕಮರ್ಷಿಯಲ್ ಕ್ರಾಪ್ ಅಂದರೆ ಕಮರ್ಷಿಯಲ್ ಕ್ರಾಪ್ ಈಗ ಮೈನ್ ಅಂದ್ರೆ ತೆಂಗು ಬಾಳೆ ಸಪೋಟ ಮಾವು ಆಮೇಲೆ ಈಗ ಒಂದು ಎಕರೆಯಲ್ಲಿ ಆಲ್ರೆಡಿ ಗೋಶಾಲೆಯಲ್ಲಿ ಗೋಶಾಲೆ ಮಾಡ್ಕೊಂಡಿದ್ವಿ ಆಮೇಲೆ ಒಂದೊಂದು ಎಕರೆದ ಆರು ಕೆರೆ ಇದೆ ಆಮೇಲೆ ನಾವು ಬೇಲಿ ನೋಡಿ ಈ ರೀತಿ ನಾವು ಲೈವ್ ಫೆನ್ಸಿ ಮಾಡ್ಕೋಬೇಕು ಯಾವಾಗಲೂ ಲೈವ್ ಲೈವ್ ಫೆನ್ಸಿಂಗು ಇಲ್ಲಿಗೆ ಏನಾಗ್ತದೆ ಕಲ್ಲು ಕಂಬ ಹಾಕೋದು ಕಮ್ಮಿ ದೂರ ದೂರ ಹಾಕ್ಬೋದು ಮತ್ತು ಅದಕ್ಕೆ ಜಟ್ರೋಪ ಅಂತೇಳಿ ನಾವು ಈ ಥರ ಹಾಕ್ತೀವಿ ಆಮೇಲೆ ಬೇಲಿಯಿಂದ ಒಳಗಡೆ ನಾಲ್ಕು ಅಡಿ ನಾವು ಕಾಡು ಮಾರ್ಗಗಳನ್ನ ಹಟ್ಕೊಡ್ಬೇಕು ಯಾವಾಗಲೂ ಹೆಬ್ಬೇವು ಟೀಕು ಟೀಕು ಹೆಬ್ಬೇವು ಆಮೇಲೆ ಮಹಾಗಣಿದ್ನ ಹೀಗೆ ಬೇಲಿ ಸೈಡಲ್ಲಿ ಹಾಕೋಬೇಕು ಇವು ನಮ್ಗೆ ಏನಾಗ್ತದೆ ಇಲ್ಲ ಅದನ್ನು ಕುರಿ ಇಲ್ಲ ಯಾವ ದನೂ ಇಲ್ಲ ಅದರಿಂದ ನಿಮ್ಮ ಬೇಲಿ ಬೇಲಿ ಸೇಫು ಇಲ್ಲ ಏನೂ ತಿನ್ನಲ್ಲ ತಿನ್ನ ಅದರಿಂದ ಅದು ಸೇಫ್ ಅದು ಮತ್ತು ಬೇರೆ ದನಗಳು ಅದನ್ನು ತಿನ್ನಲ್ಲ ಇನ್ನು ನಮಗೆ ಬೇಕಾಗಿರೋದು ಕೃಷಿಯಲ್ಲಿ ಮೇಯ್ನು ಭಾಳ ಮುಖ್ಯ ನಾವು ಅಂದರೆ ನಮಗೆ ಬೇಕಾಗಿರುವಂಥ ನರ್ಸರಿ ಗಿಡಗಳನ್ನ ನಾವೇ ತಯಾರು ಮಾಡ್ಕೊಳ್ಬೇಕು ಅದನ್ನು ನಾವು ನಾವೇ ತಯಾರು ಮಾಡ್ಕೊಳ್ಬೇಕು ಇವಾಗ ನೋಡಿ ಯಾವುದೇ ನೀವು ನರ್ಸರಿಗೆ ಹೋಗಿ ಒಂದು ಕೃಷಿಯಲ್ಲಿ ಸ್ವಲ್ಪ ಇಲ್ಲಿ ತಂತಿ ಇದೆ ಹುಷಾರಾಗಿ ಬನ್ನಿ ಕಲ್ಲು ಇನ್ನು ಬಾಕಿ ತೊಂದರೆ ಇಲ್ಲ ಇನ್ನು ಏನಂದರೆ ಈಗ ಕೃಷಿಯಲ್ಲಿ ಒಂದು ಚೆನ್ನಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಇಲ್ಲೊಂದು ತಂತಿ ಕಂಬಲೆ ಸ್ವಲ್ಪ ಇಲ್ಲಿ ಕಾಲು ಈ ಕಡೆ ಬಂದುಬಿಟ್ಟು ತೋರಿಸ್ತೀನಿ ಆಮೇಲೆ ಸರಿ ತೊಂದರೆ ಇಲ್ಲ ಗೂಟ ಹೊಡೆದಿರ್ತೀವಿ ಆ ಗೂಟ ತಗುಲುತ್ತದೆ ಅಂತ ಹಾಂ ಈಗ ಕೃಷಿಯಲ್ಲಿ ನೀವು ಒಂದು ಎಂದಿಡ್ಕೋಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ತೋಟಗಾರಿಕೆ ಮಾಡೋರಿಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಅದು ಪ್ರಕೃತಿಯಲ್ಲಿ ಒಂದು ಸತ್ಯನೂ ಕೂಡ ನೀವು ಎಲ್ಲೇ ತೋಟ ಮಾಡಿ ಎಲ್ಲೇ ಗಿಡ ನಡೆದಾದ್ರೆ ಎಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಇರುವಂಥ ಗಿಡವನ್ನೇ ತಂದು ಹಾಕ್ಬೇಕು ತುಂಬ ದೂರ ಹೋಗ್ಬಾರ್ದು ತುಂಬ ದೂರ ಹೋಗ್ಬಾರ್ದು ಆ ಎಪ್ಪತ್ತು ಕಿಲೋಮೀಟ್ರ್ ನಮ್ಮಲ್ಲಿ ಒಂದು ವಾತಾವರಣ ಚೇಂಜ್ ಆಗ್ತದೆ ಅದೇ ನೀವು ಶಿವಮೊಗ್ಗ ಹುಬ್ಳಿ ಧಾರವಾಡ ಆಂಧ್ರದಿಂದ ಗಿಡ ತಂದರೆ ಆ ಗಿಡ ಯಶಸ್ವಿ ಆಗೋಲ್ಲ ಹಾಂ ಅವೆಲ್ಲ ಕತೆ ಅವೆಲ್ಲ ಕತೆ ಅವೆಲ್ಲ ಕತೆ ನೀವು ಸ್ಥಳೀಯವಾಗಿ ಯಾವ ಗಿಡ ನೆಡಬೇಕು ತೈವಾನ್ ಪಿಂಕನ್ನು ನಿಮ್ಮಲ್ಲಿ ರೆಡಿ ಮಾಡಿ ತಗೊಂಡು ಬಂದು ಮಾಡೋದು ಈಗ ಅವರು ಹೈಬ್ರಿಡ್ ಮಾಡಿರ್ತಾರೆ ಅದರಲ್ಲಿ ಯಾವುದು ಸಸಿನ ಹೆಂಗ್ ಅದನ್ನ ಹುಟ್ಟಾಗಲೇ ಬೇಕು ಅಂತಿಲ್ಲ ನೀವು ಶಾಂಪೂಲಿಗೆ ಒಂದು ನಾಲ್ಕು ಸಸಿ ತಗೊಂಡು ಬನ್ನಿ ನಾಲ್ಕು ಸಸಿ ತಗೊಂಡು ಬನ್ನಿ ಅದನ್ನ ನಿಮ್ಮಲ್ಲಿ ಡೆವಲಪ್ ಮಾಡಿ ಅಲ್ಲಿಂದ ಅದನ್ನ ಬೆಡ್ ಮಾಡ್ಕೊಳ್ಳಿ ತಾಯಿ ಮನೆ ತಾಯಿ ಕಸಿ ಮಾಡ್ಬೋದು ಕಟ್ ಮಾಡಿ ಕಸಿ ಮಾಡ್ಕೊಳ್ಬೋದು ಬೇರೆ ನಾವು ಕಡ್ಡಿ ತಂದಾಕಿ ತಂದಾಕಿ ಅದನ್ನ ನೀವು ಕಸಿ ಮಾಡ್ಕೊಳ್ಳೋದು ಇವಾಗ ನಿಮ್ಗೆ ಒಂದು ಕಂತ್ರಿ ಗಿಡ ಇರ್ತದೆ ಇದು ನಾಟಿ ಗಿಡ ಇದು ಈ ನಾಟಿ ಗಿಡಕ್ಕೆ ನಾವು ತೈವಾನ್ ಪಿಂಕ್ನಾಗ ಕಸಿ ಮಾಡ್ಬೋದು ಮಾದರೋ ಗಿಡ ಇರ್ತವೆ ಕಡ್ಡಿ ಇರುತ್ತಲ್ವಾ ಆ ಕಡ್ಡಿನ ಇದಕ್ಕೆ ಸೇರ್ಸಿದ್ರೆ ಆಯ್ತು ಕಸಿ ಮಾಡೋದು ಒಂದು ದೊಡ್ಡ ಕಾಲೇ ಅದು ಅದು ಬಹಳ ಚೆನ್ನಾಗಿ ಮಾಡ್ಬೋದು ಅದು ನಾವು ಮಾಡ್ತೀವಿ ಅಂದರೆ ಅದು ಪ್ರತಿಯೊಬ್ಬ ರೈತನು ತಿಳ ತಿಳಿದಿರಬೇಕು ಸುಮ್ನೆ ಸುಮ್ಮನೆ ನಾವು ನೋಡಿ ಏ ಮಾಡೋಕ್ ಬರೋಲ್ಲ ಈಗ ದೊಡ್ಡ ದೊಡ್ಡ ಕಂಪ್ನಿಯವರು ನೀವು ಯಾವ ರೀತಿ ಮೋಸ ಮಾಡ್ತಾರೆ ಗೊತ್ತಾ ನೋಡಿ ಇವೆಲ್ಲ ಭಾಳ ಸತ್ಯವಾದದ್ದು ಇದು ನಮ್ಮ ಜನರಿಗೂ ರೈತರಿಗೆ ಅರ್ಥ ಇದು ಸರ್ಕಾರ ಇವತ್ತು ಏನು ಮಾಡುತ್ತೆ ಕಂಪ್ನಿಯವ್ರ ಕ್ಯಾರಫಲ್ಲಿ ನೀವು ಇದು ಬೆಳಿರಿ ಯಾವುದು ಕ್ಯಾಪ್ಸಿಕಮ್ ಬೆಳೀರಿ ಅಂತಾರೆ ಕ್ಯಾಪ್ಸಿಕಮ್ ಬೆಳೆದ್ರೆ ನಿಮ್ಗೆ ಯಾರಿಗೆ ಲಾಭ ಕ್ಯಾಪ್ಸಿಕಮ್ ನೀವು ಬೆಳೆದ್ರೆ ಬೀಜ ಅವನೇ ಅವ್ನು ಕೊಟ್ಟಿದ್ದೇ ಗೊಬ್ಬರ ಹೊಡಿಬೇಕು ಅವ್ನು ಹೊಡೆದಿದ್ದು ಔಷಧಿನೇ ಹಾಕ್ಬೇಕು ನೀವು ಆಮೇಲೆ ತಗೊಂಡೋಗಿ ನೀವು ಅವನಿಗೆ ಮಾರಬೇಕು ಇದರಿಂದ ಲಾಭ ಆಗ್ತದೆ ಅಂತಂದರೆ ಡ್ರಿಪ್ ಕಂಪ್ನಿಯನಿಗ್ ದುಡ್ಡಾಯಿತು ಆ ಗಿಡ ಕೊಡೋನಿಗೆ ದುಡ್ಡಾಯಿತು ಆ ಔಷಧಿ ಅವನಿಗೆ ದಿಡ ದಿಡಾಯಿತು ಮತ್ತು ಅದು ತಿಂದರೆ ನಮಗೆ ಅನೇಕ ಕಾಯಿಲೆಗಳು ಬರ್ತವೆ ಅದರ ಬದಲು ಅವನು ಉರುಳಿ ಬೆಳೀರಿ ಅಂತ ಹೇಳಲ್ಲ ಯಾಕೆ ಹೇಳಲ್ಲ ಉರುಳಿ ನಮ್ಮದೇ ಬಿತ್ತನೆ ಇರ್ತದೆ ಮತ್ತು ಅದಕ್ಕೆ ಯಾವುದೇ ರೋಗ ಬರಲ್ಲ ಮತ್ತು ಅದು ತಿಂದವರು ಆರೋಗ್ಯವಾಗಿರ್ತಾರೆ ಹುರುಳಿಕಾಳು 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 ಅಂತಷ್ಟು ಒಳ್ಳೆ ಧಾನ್ಯವೇ ಭೂಮಿ ಮೇಲಿಲ್ಲ ಕುದುರೆ ಕುದುರೆ ಅದಕ್ಕೆ ಕುದುರೆ ಅದೆಷ್ಟು ಶಕ್ತಿ ಇರೋದು ಉರುಳ್ಳಿಕಾಳು ನಿಮ್ಮ ಭೂಮಿಯಲ್ಲಿ ಮಲ್ಚಿ ಮಾಡೋಕ್ಕಿರಲಿ ಮತ್ತು ಎರಡನೇದು ನೀವು ಯಾವುದೇ ಒಂದು ಗಿಡದಿಂದ ನರ್ಸರಿ ತರಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆ ನರ್ಸರಿಲಿ ಚಪ್ರ ಹಾಕಿರಬಾರ್ದು ಚಪರ ಹಾಕಿರಬಾರ್ದು ಅಂದ್ರೆ ನರಳ ಹಾಂ ಈಗ ಕೆರಳೆಲ್ಲ ಶೀಡ್ ನೆಟ್ಟ ಶೇಡ್ ನೆಟ್ ಹಾಕ್ಬಿಟ್ಟು ಆಮೇಲೆ ದೊಡ್ಡ ದೊಡ್ಡ ನೆಟ್ಟಲ್ಲಿ ಹಾಕ್ಬಿಟ್ಟು ನರಳ ಮಾಡ್ತಾರೆ ಆ ಥರ ಮಾಡಬಾರ್ದು ಈ ಥರ ಸಹಜವಾಗಿ ಬೆಳೆದಿರಬೇಕದು ನೈಸರ್ಗಿಕವಾಗಿ ಬೆಳೆದಿರಬೇಕು ಅವಾಗ ನಿಮ್ಮ ಭೂಮಿಯಲ್ಲಿ ಯಾವ ಜಾಗದಲ್ಲೂ ಆ ಗಿಡ ಬರುತ್ತೆ ಒಂದು ವೇಳೆ ಈಗ ವಿಧಿ ಇಲ್ಲ ನಿಮಗೆ ಒಂದು ನೂರೈವತ್ತು ಕಿಲೋಮೀಟ್ರ್ ದೂರದಲ್ಲಿ ತೊಗೊಂಡು ಹೋಗ್ಬೇಕು ನರ್ಸರಿ ಅಂದರೆ ನೀವೇನು ಮಾಡ್ಬೋದು ಅಂದರೆ ಇಲ್ಲಿಂದ ಗಿಡಾನ ತಗೊಂಡೋಗಿ ನಿಮ್ಮೂರಲ್ಲಿ ಎರಡು ತಿಂಗಳು ಇಟ್ಕೋಬೇಕು ಸುಮ್ಮನೆ ಕವರಲ್ಲೇ ಕವರಲ್ಲೇ ಇಟ್ಕೋಬೇಕು ಆ ಗಿಡ ಹೋಗುವಾಗ ಸ್ಥಳೀಯ ಮಣ್ಣು ಸ್ಥಳೀಯ ಕಳೆ ಎರಡು ಇರಬೇಕು ಯಾವುದೇ ಗಿಡವನ್ನು ಒಂದು ಊರಿಂದ ಒಂದು ಊರಿಗೆ ತೊಗೊಂಡು ಹೋಗುವಾಗ ಆ ಸ್ಥಳೀಯ ಭೂಮಿಯ ಮಣ್ಣು ಅಲ್ಲಿರುವ ಒಂದು ಕಳೆ ಅದು ನಿಮ್ಮ ಮೂರವರೆಗೂ ಹೋಗಬೇಕು ಅಲ್ಲಿ ನೀವು ನಡಬೇಕು ಅಲ್ಲಿ ನಡಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ಪ್ರತಿ ತೋಟಗಾರಿಕೆ ಗಿಡಗಳಲ್ಲಿ ನಡಬೇಕಾದ್ರೆ ಪ್ರತಿ ಗಿಡಕ್ಕೆ ನೀವು ನಾಲ್ಕು ಎಕ್ಕದ ಎಲೆಯನ್ನು ಹಾಕಿ ನಡಬೇಕು ಎಲೆ ಮತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಗುಂಡಿ ತೆಗೆದುಬಿಟ್ಟು ಆ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಿ ಅದಕ್ಕೆ ನೀರು ಬಿಟ್ಟು ಏರ್ ಬಬಲ್ ಬಂದ ಮೇಲೆ ನೀವು ನೀರು ನಿಲ್ಲ ಕೊಡೋ ನಿಲ್ಲಿಸಬೇಕು ಕೃಷಿ ದೊಡ್ಡ ಅದ್ಭುತ ಆದರೆ ಭಾಳ ಸುಲಭ ಅದ್ಭುತ ಮತ್ತು ಅಧ್ಯಯನ ಮಾಡ್ಕೊಂಡು ಬರಬೇಕು ಅಧ್ಯಯನ ಮಾಡ್ಕೊಂಡು ಬರಬೇಕು ಅಥವಾ ಏನು ನಾವು ನಾವೀಗ ಇಲ್ಲಿ ಇರೋರಿಗೆಲ್ಲರಿಗೆ ಬಂದವರಿಗೆ ಉಚಿತ ಸಲಹೆನೇ ಕೊಡ್ತಾ ಇರೋದು ಯಾಕೆಂದರೆ ಮುಂದಿನ ನಮ್ಮ ಭಾರತ ದೇಶದಲ್ಲಿ ಒಂದು ಒಳ್ಳೆಯ ಸಂತತಿಗಳು ಹುಟ್ಟಬೇಕಲ್ವ ಒಳ್ಳೆಯ ಆರೋಗ್ಯವಂತರು ಹುಟ್ಟಬೇಕಲ್ವ ಮತ್ತು ಒಳ್ಳೆಯ ಆರೋಗ್ಯವಾದ ತೋಟಗಳು ಉತ್ಪನ್ನ ಆಗಬೇಕಲ್ವಾ ಒಳ್ಳೆಯ ಆರೋಗ್ಯವಾದ ತೋಟ ಉತ್ಪನ್ನ ಆದಾಗ ಅಲ್ಲಿ ಒಳ್ಳೆ ಆಹಾರ ಬಂದಿರುತ್ತೆ ಮತ್ತು ಆ ಗಿಡಗಳು ನೀವು ಮೇಲೆ ತೆಂಗು ಅಡಿಕೆ ಎಲ್ಲ ನೆಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಗಿಡ ಆಯ್ಕೆ ಮಾಡ್ಕೊಳ್ಬೇಕು ಅದನ್ನ ನಿಮಗೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮುಂದೆ ಹೇಳ್ತೀನಿ ಬನ್ನಿ ಅಡಿಕೆ ನೋಡಿ ಎಲ್ಲ ಚಪ್ರ ಹಾಕಿದೀವ ನಾವು ಚಪ್ರ ಹಾಕಿಲ್ಲ ಇದೆ ನೀವು ತಗೊಂಡ್ ನೆಟ್ಟಾಗ ಒಂದು ಗಿಡನೂ ಸಾಯಲ್ಲ ಅದು ಅದೇ ನೀವು ಶೇಡ್ ನೆಟ್ ಹಾಕ್ಬಿಟ್ಟು ತಗೊಂಡ್ ನೆಟ್ಟಾಗ ಆ ಗಿಡ ಅಲ್ಲಿ ಸದ್ ನೋಡಿ ಒಂದೇ ಒಂದು ಚುಕ್ಕಿ ಇದೆಯಾ ಒಂದೇ ಒಂದು ಹುಳ ಕಾಣಿಸ್ತಾ ಇದೆ ನಿಮ್ಗೆ ಈಗ ಎಪ್ಪತ್ ಕಿಲೋಮೀಟರ್ ಒಳಗಡೆ ತಗೋ ಗಿಡ ನೆಡ್ಬೇಕು ಅಂತ ಅಂದ್ರೆ ಈಗ ಇದು ಒಂದು ಮರ ಇದೆ ಅಂತ ಅದು ಬೇರೆ ದೇಶದಿಂದ ಇಲ್ಲಿಗೆ ಬರೋದು ನೀವು ಎಪ್ಪತ್ ಕಿಲೋಮೀಟರ್ ಮುಂದಕ್ಕೆ ಹೋಗಬಾರ್ದು ಅಂತೀರಾ ಹೌದು ಬೇರೆ ದೇಶದಿಂದ ಇಲ್ಲಿಗೆ ಬಂದ್ ಮರ್ಡರ್ ನೀಡುತ್ತಾರೆ ಹೌದು ಹೆಂಗೆ ರಕ್ತ ಚಂದನ ಶ್ರೀಗಂಧ ರಕ್ತಚಂದನ ಶ್ರೀಗಂಧ ಮಾಡಿ ನೀವು ಯಾರು ಉದ್ದಾರ ಆಗಿಲ್ಲ ಆಗೋದು ಇಲ್ಲ ಅಗರ್ ಅದೇ ಸಾಲಕ್ಕೆ ಸೇರುತ್ತೆ ದುಡ್ಡು ಬರುತ್ತೆ ದುಡ್ಡು ನೋಡಿ ಅದ್ರಲ್ಲೆಲ್ಲ ದುಡ್ಡು ಬರುತ್ತೆ ಒಂದು ನಿಮ್ಗೆ ಒಂದು ಭ್ರಮೆ ಉಡ್ಸಿದಾರೆ ಅಷ್ಟೇ ಒಂದು ಭ್ರಮೆ ಅಷ್ಟೇ ಯಾವ ಒಬ್ಳು ಹೇಳ್ತಾಳೆ ಉಚ್ಚಿ ಒಬ್ಳು ಗಂಧದಲ್ಲಿ ಆರ್ ಕೋಟಿ ಬಂದ್ಬಿಡ್ತದೆ ಅಂತ ಎಲ್ ಮಾಡಿದಾಳು ತೋಟ ತೋರ್ಸ ಕೇಳಿ ಅವಳಿಗೆ ಹೋಗ್ಬಿಟ್ಟು ಅದು ಅದ್ ಯಾವ್ದಾವ್ದು ವೀಕೆಂಡ್ ವಿತ್ ರಮೇಶ್ ನಲ್ಲಿ ಅವಳ ವೈಭವ ಕರೆಸ್ತಾರೆ ಅವಳು ಎಲ್ಲಿ ತೋಟ ಮಾಡಿದಾಳೆ

ಗಂಧನೇ ಅದೇ ನಿಮಗೆ ಆ ಕೋಟಿ ಲೆಕ್ಕದಲ್ಲಿ ದುಡ್ಡು ಸಿಕ್ಕಲ್ಲ ನಾಳೆಗೆ ನೀವು ಇದೇ ಅವ್ರು ಆರು ಕೋಟಿ ಏಳು ಕೋಟಿ ಅಂತ ಹೇಳ್ತಾರಲ್ವಾ ಈಗ ಅದೆಲ್ಲ ಗಂಧ ಸರ್ಕಾರದ ಅದರಿಂದಲ ವ್ಯಾಪಾರ ಪ್ಯಾಪರ್ ಆಗಬೇಕು ಹೌದು ನೀವು ಅಲ್ಲೋಗಿ ಅಂಕಿಅಂಶ ತಗೊಳ್ಳಿ ಯಾರ್ಯಾರು ಹೆಸರು ಎಷ್ಟೆಷ್ಟು ಗಂಧ ಮಾರಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಕೋಟಿ ತಗೊಂಡಿದ್ದಾರ ಯಾಕೆ ನಿಮ್ಗೆ ಲೆಕ್ಕ ಎಲ್ಲಿ ಸಿಗ್ತದೆ ಸಿಕ್ಕಲ್ವಾ ಹೌದು ಜನರನ್ನ ಮೋಸ ಮಾಡಿ ಆ ಥರ ಮಾಡಬಾರ್ದು ಸ್ಥಳೀಯವಾಗಿ ಸಿಕ್ಕುವಂಥನೇ ನಾವು ಮಾಡಬೇಕು ಮತ್ತು ನಮ್ಮ ಕಾಡು ಮರಗಳು ನಮ್ಮ ನಾರಾಯಣ ರೆಡ್ಡಿಯವರು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು ಭೂಮಿಯ ಸುತ್ತ ನಾವು ಕಾಡು ಮರಗಳು ಹಾಕೋದ್ರಿಂದ ಅದು ವಿಂಡ್ ಕಂಟ್ರೋಲ್ ಮಾಡುತ್ತೆ ಒಂದು ಎರಡನೇದು ರೈತರಿಗೆ ಒಂದು ಬ್ಯಾಂಕಲ್ಲಿ ಎಫ್ ಡಿ ಇದ್ದಂಗೆ ಕಾಡು ಮರ ಅದು ಹಾಕಬೇಕಾದ್ರೂ ಬೇಲಿಯಿಂದ ಒಳಗಡೆಗೆ ಎಂಟು ಅಡಿಲಿ ಒಂದು ತುರುಬೇವು ಎ ಅದು ಎಂಟಡಿಗೆ ಅಡಿಗೆ ಒಂದು ಸಿಲ್ವರು ಎಂಟು ಅಡಿಗೆ ಒಂದು ಮಹಾಗನಿ ಈಗ ಎಂಟು ಅಡಿಗೆ ಒಂದೊಂದೇ ಲೈನ್ ಹಾಕ್ಕೊಂಡು ಹೋಗಬೇಕು ಮತ್ತು ಜಮೀನೊಳಗಡೆ ಮೊನೋಕ್ರಾಫ್ ಆಗಿ ನೀವು ಎಂಟು ಅಡಿ ಹತ್ತಡಿಗೆ ಗಿಡವನ್ನು ಹಾಕಬಾರ್ದು ಸಿಂಗಲ್ ಲೈನ್ನ ಎಂಟೆಂಟು ಅಡೀಲಿ ಹಾಕೊಂಡು ಹೋಗ್ಬೋದು ಅದೇನಾಗ್ತದೆ ಐದು ವರ್ಷ ತುರುಬೇವು ಕಟಾವು ಬರುತ್ತೆ ಹದಿನೈದು ವರ್ಷದಲ್ಲಿ ಸಿಲ್ವರ್ ಕಟ್ಟ ಬರುತ್ತೆ ಯಾವ್ದು ಹೆಬ್ಬೆವು ಸಿಲ್ವರು ಹದಿನೈದು ವರ್ಷಕ್ಕೆ ಬರುತ್ತೆ ಹೆಬ್ಬೆವು ತುರುಬೇವು ಒಂದೇ ಅದೊಂದು ಐದು ವರ್ಷದಿಂದ ಆರು ವರ್ಷ ಕಟ್ಟ ಬರುತ್ತೆ ಅದು ಬೇಗ ಬರ್ತದೆ ಅದಕ್ಕೆ ನಾನು ಕಡಿಮೆ ದುಡ್ಡು ಕಡಿಮೆ ಆದ್ರೂ ಸುಮ್ನೆ ಬರ್ತದಲ್ಲಪ್ಪ ಅದು ಅದಕ್ಕೆ ನೀವು ಕೆಲಸ ಮಾಡಲ್ವಾ ನಡೋದು ಒಂದೇ ತಾನೆ ಕೆಲಸ ಒಂದು ಪ್ರೊಡಕ್ಷನ್ ಆಯ್ತು ಅದ್ರಲ್ಲಿ ಬಿದ್ದಲ್ಲಿ ಬೇಡದ ನಾಲ್ಕೈದು ಆಡುಗಳು ಸಾಕ್ಬೋದು ನೀವು ಹಾಡುಗಳು ಅದೆಲ್ಲ ಭೂಮಿಗೆ ನಮ್ಮ ಹೇಳಲ್ಲ ಎಲ್ಲ ಕಸ ಕಡ್ಡಿ ಭೂಮಿಲಿ ತುಂಬಬೇಕು ಹೌದು ಭೂಮಿಲಿ ಕಸ ಕಡ್ಡಿ ತುಂಬಿದಾಗ ಆರ್ಗಾನಿಕ್ ಕಾರ್ಬನ್ ಅಲ್ಲೇ ಡೆವಲಪ್ ಆಗ್ಬೇಕು ನಮ್ಗೆ ಎಷ್ಟೋ ಪ್ರಯೋಜನಗಳು ಇರುತ್ತದೆ ತುಂಬಾ ಪ್ರಯೋಜನ ಇದೆ ಮತ್ತೆ ಮಣ್ಣಿನ ಸವಳಿಕೆಯನ್ನು ಕಡಿಮೆ ಮಾಡ್ತದೆ ನೀರಿನ ಭೂಮಿಯನ್ನು ಕಂಟ್ರೋಲ್ ಮಾಡಿಡಲ್ಲ ಹೆಚ್ಚಾಗಿ ಗಾಳಿ ಕೊಡುತ್ತೆ ಒಳ್ಳೆ ಗಾಳಿ ಕೊಡುತ್ತೆ ಇನ್ನು ಇದಕ್ಕಿಂತ ನಾವು ಈಗ ನರಳಲ್ಲಿ ನಿಂತೀವಿ ಯಾರು ಇಲ್ಲಿ ನಾವು ಸಾಮ್ಯುಕೊಂಡು ದೋಷಿಸಬಾರದು ಹೌದು ಬನ್ನಿ ಇದು ನಾವು ಗೋಕುಪ ಅಮೃತ ಇದು ನೋಡಿ ಇದು ನಾವು ಗ್ಲೀರ್ ಸಿಡಿಯ ನಾವು ನಮ್ಮ ತೋಟದಲ್ಲಿ ಇದು ಬ ದಾಳಿಂಬೆ ಮತ್ತೆ ದ್ರಾಕ್ಷಿ ಎರಡು ಬಿಟ್ಟು ಬಾಕಿ ಎಲ್ಲ ನಾವು ಇಲ್ಲಿ ಇದು ಗೋಕುಪ ಅಮೃತ ಇದು ಇದಕ್ಕೆ ಏನಿಲ್ಲ ಒಂದು ಲೀಟ್ರ್ ಕಲ್ಚರು ಎರಡು ಕೆ ಜಿ ಬೆಲ್ಲ ಒಂದು ಲೀಟ್ರು ನಮ್ಮ ದೇಶಿ ಹಸುವಿನ ಮಜ್ಜಿಗೆ ಅದು ಕಲ್ಚರ್ ಅಂದರೆ ಈಗ ನಾವು ಇದನ್ನ ಕನ್ನೇರಿ ಮಠದಿಂದ ತಂದಿದ್ದು ಮಹಾರಾಷ್ಟ್ರದ ಕನ್ನೇರಿ ಮಠದಿಂದ ನಾವು ಈ ಕಲ್ಚರ್ನ ತಂದಿದ್ದು ಅವ್ರಿಗೆ ಬಾಯಿ ಸುತಾರಿ ಅವರು ಕಂಡು ಹಿಡಿದು ಇದನ್ನ ಇವತ್ತು ಹಿಡಿದು ಇದಲ್ಲೆಲ್ಲ ಪ್ರಚಾರ ಆಗ್ತಿರೋದು ಇದೆ ಕಲ್ಚರ್ ಕಲ್ಚರ್ ಅಂದರೆ ಅವರು ಏನೋ ಗೋವಿನ ಇದರಿಂದ ಈಗ ನೀವು ಯಾವನೋ ಏನೋ ಹೇಳ್ತಿರಲ್ಲ ಡಿ ಎಸ್ ಡಿ ಕಾಂಪೋಸ್ ಅಂದ್ಬಿಟ್ಟು ಏನೋ ಹೇಳ್ತಿರಲ್ಲ ಆ ರೀತಿ ಅವರು ಏನು ಮಾಡಿದ್ರೆ ಗೋವಾ ಆಧಾರಿತ ಗೋವಿನ ಇದರಿಂದ ಒಂದು ಕಲ್ಚರ್ ಮಾಡ್ಕೊಂಡಿದ್ದಾರೆ ಅವರು ಈಗ ನಾನು ಇದನ್ನು ಕೊಡ್ತೀನಲ್ಲ ಇಲ್ಲಿಂದ ಕೊಟ್ಟಿದ್ದು ಅದೇ ಕಲ್ಚರು ನಿಮ್ಮ ಜಮೀನು ತಗೊಂಡೋಗಿ ನೀವು ಮಾಡ್ಬೋದು ನಮ್ಮಲ್ಲಿ ದಿನಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬಂದು ಈ ಕಲ್ಚರ್ ತಗೊಂಡು ಹೋಗ್ತಾರೆ ಕಲ್ಚರ್ ಅಂತೀವಿ ಇದನ್ನು ಕಲ್ಚರು ಇದನ್ನು ರೈತನೇ ತಯಾರು ಮಾಡ್ಕೋಬೋದು ರೈತನೇ ತಯಾರು ಮಾಡ್ಕೊಬೋದು ಇದಕ್ಕೆ ಒಂದು ನನೇ ಪೈಸೆ ಖರ್ಚಿಲ್ಲ ಬೇರೆ ಎರಡು ಕೆ ಜಿ ಬೆಲ್ಲ ಒಂದು ಲೀಟ್ರ್ ದೇಶ ಹಸಿರು ಮಜ್ಜಿಗೆ ಪುನಃ ಇದನ್ನ ಬೇಕು ಅಂದರೆ ನಾನು ಇನ್ನೊಂದು ಇನ್ನೂರು ಲೀಟ್ರ್ ನೀರಿಗೆ ಒಂದು ಲೀಟ್ರನ್ನ ಮಿಕ್ಸ್ ಮಾಡ್ಕೊಳ್ಳೋದು ಇದನ್ನೇ ನಾವು ನೋಡಿ ಎಲ್ಲದಕ್ಕೂ ಇದಕ್ಕೆ ಬಿಸಾಕ್ತೀವಿ ಇದೇ ಸ್ಪ್ರೇ ಮಾಡ್ತೀವಿ ಎಲ್ಲ ಎಲೆ ಮೇಲೆ ಎಲ್ಲ ಬಿಸಾಕ್ತೀವಿ ಬಿಡುಕು ಹಾಕ್ಬೋದು ಎಲೆ ಮೇಲೆ ಬಿಸಾಕ್ಬೋದು ಮತ್ತೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಸೈಡ್ ಬೆನಿಫಿಟೇ ಇರೋದು ಅದೇ ನೀವು ದುಡ್ಡು ಕೊಡ್ತಾ ಆ ಕೆಮಿಕಲ್ ಅದರಿಂದ ಎಲ್ಲ ಸೈಡ್ ಎಫೆಕ್ಟ್ ಇದೆ ಜೀವಾಮೃತೀವಿ ಜೀವಾಮೃತನೂ ಮಾಡ್ತೀವಿ ಗೋಕುಪ ಅಮೃತ ಮಾಡ್ತಾ ಇದೀವಿ ಅಂದ್ರೆ ಜೀವಾಮೃತ ಏನಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಏನಕ್ಕೆ ಅದಕ್ಕೆ ಎರಡು ಕೆ ಜಿ ಉರುಳ್ಳಿ ಹಾಕಬೇಕು ದ್ವಿದಳ ಧಾನ್ಯ ಹಾಕ್ಬೇಕು ಎರಡು ಕೆಜಿ ಬೆಲ್ಲ ಹಾಕಬೇಕು ಇದಕ್ಕೆ ಹಾಕ್ದಂಗೆ ಆಮೇಲೆ ಅದಕ್ಕೆ ಐದು ಕೆಜಿ ಸೊಪ್ಪೆ ಬೇಕು ಯಾರೋ ಒಬ್ಬರತ್ರ ಹಸು ಇಲ್ಲ ಆಗ ಅವನು ಎಲ್ಲಿಂದ ತರ್ತಾನೆ ಗೋಮೂತ್ರ ಐದು ಲೀಟರ್ ಗೋಮೂತ್ರ ಬೇಕು ಹತ್ತು ಕೆಜಿ ತಪ್ಪೆ ಬೇಕು ಈ ಕಲ್ಚರ್ ಆದ್ರೆ ಗೋ ಅಮೃತ ಆದರೆ ಒಂದು ಲೀಟ್ರ್ ಲೀಟರ್ ಕಲ್ಚರ್ ಸಲ ತಗೊಂಡೋದ್ರೆ ಏಳು ದಿನ ಆದ್ಮೇಲೆ ಪುನಃ ಅವನೇ ಬೇಕಾದ್ರೆ ಅದನ್ನೇ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಈಗ ಒಂದ್ ಲೀಟರ್ ಎಷ್ಟು ಲೀಟರ್ ಮಾಡ್ಕೋಬಹುದು ಇನ್ನೂರು ಲೀಟರ್ ಮಾಡ್ಕೋಬಹುದು ಒಂದ್ ಲೀಟರ್ ಒಂದ್ ಲೀಟರ್ ಅಲ್ಲಿ ಇನ್ನೂರು ಲೀಟರ್ ಮಾಡ್ಕೋಬಹುದು ಆಮೇಲೆ ಅದೇ ಮದರ್ ಕಲ್ಚರ್ ಆಗ್ತಾ ಇರ್ತದೆ ಅದನ್ನೇ ಪುನಃ ಅವ್ನು ಡೆವಲಪ್ ಮಾಡ್ಕೊಂಡು 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 ಹೋಗಬಹುದು ಇನ್ನೊಂದು ಎಪ್ಪ ಮಾಡ್ಕೊಂಡು ಹೋಗೋದು ಅದು ನೋಡಿ ಒಂದೇ ಗಿಡ ನೋಡಿ ಯಾವ್ದಾರು ಒಂದು ಚುಕ್ಕಿ ಕರೆಕ್ಟ್ ಒಂದೇ ಒಂದು ಚುಕ್ಕಿ ಇದೆಯಾ ಈ ಗಿಡನ ನೀವು ತಗೊಂಡೋಗಿಟ್ರೆ ಒಂದು ಗಿಡ ಫೇಲ್ ಆಗಲ್ಲ ಮತ್ತೆ ನಾವು ಈ ರೀತಿ ಬೆಳಸೋದ್ರಿಂದ ಏನಂತಂದ್ರೆ ಗಿಡ ಪರ್ಮನೆಂಟ್ ಆಗಿ ಕ್ರಾಫ್ ಇರ್ತದೆ ಮತ್ತೆ ಎಲ್ಲಾ ಗಿಡದಲ್ಲೂ ಈಕ್ವಲ್ ಕ್ರಾಫ್ ಬರುತ್ತೆ ನಿಮಗೆ ಎಲ್ಲ ನಾಟಿನೇ ನೀವು ಒಂದು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಿ ಬಿತ್ತನೆ ಮಾಡಿ ಇದನ್ನ ಇಲ್ಲಿ ಇಲ್ಲ ಇಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಚೀಲದಲ್ಲಿ ನೀರಲ್ಲಿ ಕೊಳೆ ಹಾಕ್ತಿವಿ ಆಮೇಲೆ ಅಲ್ಲಿ ಒಂದು ನಲ್ವತ್ತು ದಿನಕ್ಕೆ ಅದು ಮೊಳಕೆ ಬರ್ತದೆ ಅದರಲ್ಲಿ ಅದಕ್ಕೆ ಮಣ್ಣಿಗೆ ಇನ್ನೇನು ಸಹಾಯ ಇರೋಲ್ಲ ಚೀಲದಲ್ಲಿ ಇರ್ತದ ಒಂದ್ಸಲ ನೆನೆ ಹಾಕಿದ್ರೆ ಮುಗಿತು ಇಲ್ಲಿ ಅದಕ್ಕೆ ದಿನಕ್ಕೆ ಎರಡು ದಿನಕ್ಕೆ ಒಂದ್ಸಲ ನೀರು ನಾವು ಚಿಮ್ಕ್ಸ್ತಾ ಇರಬೇಕು ನಲ್ವತ್ತು ದಿನದವರೆಗೆ ಆಮೇಲೆ ಒಂದು ಇರಬೇಕು ಹಸಿಯಾಗಿ ತೇವಾಂಶ ಇರಬೇಕು ತಾವಾಂಶನ ಮಾಸ್ಚರ್ ಕಾಪಾಡೋದು ಅದರಿಂದ ನಾವು ತೆಗೆದು ಇದು ಮಾಡ್ತೀವಿ ನಾವು ಇವಾಗ ಸೆಲೆಕ್ಷನ್ ಬೀಜ ಒಂಬತ್ತು ರೂಪಾಯಿ ತಿರ್ತೀವಿ ನೋಡಿ ರೈತರು ಏನು ಮಾಡ್ತಾರೆ ಅಂದ್ರೆ ಎಷ್ಟೋ ಜನ ತೋಟ ಮಾಡೋರು ಗಿಡದ ರೇಟ್ ನೋಡ್ತಾರೆ ಇಲ್ಲಿ ಗಿಡದ ರೇಟ್ನಲ್ಲ ನೋಡಬೇಕಾಗಿರೋದು ಆ ಗಿಡನ ಯಾವ ರೀತಿ ತಯಾರ ಮಾಡಿದ್ದಾರೆ ಅಂತ ನೋಡಬೇಕು ಹೌದು ನಲವತ್ತು ದಿನಕ್ಕೆ ಮೊಳಕೆ ಬರುತ್ತೆ ಮೊಳಕೆ ಬಂದ ನಂತರ ಅದನ್ನು ನಾವು ಪ್ಲಾಸ್ಟಿಕ್ ಅವರಿಗೆ ಹಾಕ್ತೀವಿ ಆ ಮಣ್ಣು ತಯಾರು ಮಾಡಬೇಕಾದ್ರೆ ನಾವು ನರ್ಸರಿ ಮಣ್ಣು ತಯಾರು ಮಾಡಬೇಕಾದ್ರೆ ತರ್ಟಿ ಪರ್ಸೆಂಟ್ ವಾರ್ಮಿಂಗ್ ಕಾಂಪೋಸ್ಟು ತರ್ಟಿ ಪರ್ಸೆಂಟ್ ಕೆಂಪು ಮಣ್ಣು ತರ್ಟಿ ಪರ್ಸೆಂಟ್ ಬ್ಲ್ಯಾಕ್ ಸಾಯಿಲು ಟೆನ್ ಪರ್ಸೆಂಟ್ ಮರಳನ್ನು ಹಾಕಿ ಅದನ್ನು ಮಾಡೋದನ್ನು ತೋರಿಸ್ತೀನಿ ಬನ್ನಿ ಅಲ್ಲಿ ಅಂಥರ ಬೆಡ್ ಕಟ್ಕೊಂಡು ಇದೆಲ್ಲ ನಮ್ಮ ತೆಂಗಿನ ಗಿಡಗಳು ತೆಂಗಿನ ಗಿಡದ ನರ್ಸರಿ ಇದು ಈ ತೆಂಗಿನ ಗಿಡಗಳು ನಾಟಿ ಯಾವ ಮಾಡೋಕ್ಕೆ ಹಾಂ ಬನ್ನಿ ಅದನ್ನ ಅಲ್ಲಿ ಅದು ಅದು ಇಂಪಾರ್ಟೆಂಟ್ ಬನ್ನಿ ಬನ್ನಿ ಅದ ಹೇಳ್ತೀನಿ ಅದನ್ನ ತಗೊಂಡು ಬನ್ನಿ ನಾವು ಇಲ್ಲಿ ಕವರ್ ಹಾಕ್ತೀವಿ ಎಲ್ಲ ಬಿತ್ತನೆ ಬೀಜನೇ ಎಲ್ಲ ಬಿತ್ತನೆ ಬೀಜನೆ ಇದು ಅಷ್ಟೇ ನೀರುಗಳನ್ನ ಇದೆಲ್ಲ ಕೊಳೆ ಹಾಕ್ಕೊಂಡು ಇದು ಮಾಡ್ತಾ ಇದ್ವಿ ಮತ್ತು ಎಕ್ಕದಲ್ಲೇನು ಕೊಳೆ ಹಾಕಿ ಅದರದ್ದು ಗೊಬ್ಬರನೂ ಮಾಡ್ತೀವಿ ಈ ಸಿಲ್ವರು ಸಿಲ್ವರು ಆಮೇಲೆ ಮಹಾಗನಿ ಆಮೇಲೆ ಇದು ನೇರಳೆ ಆಮೇಲೆ ಜುಂಜುವ ಅಂತ ಗ್ರಾಸ್ ಇದೆಯಲ್ಲ ಇವಾಗ ಗುಜರಾತ್ನಲ್ಲಿ ದನಗಳಿಗೆ ಹುಲ್ಲಿಗೆ ಭಾಳ ಫೇಮಸ್ ಇದು ಜುಂಜುವ ಗ್ರಾಸ್ ಅಂತೇಳಿ ನಮ್ಮ ಕರ್ನಾಟಕಕ್ಕೆ ನಮ್ಮ ಸಂದೀಪ್ ಮಂಜುನಾಥ ತಂದು ಕೊಟ್ಟಿದ್ದಿದ್ನ ಹೌದಾ ಈ ಗುಜರಾತಿಂದ ಸಂದೀಪ್ ಮಂಜುನಾಥು ತಂದು ಕೊಟ್ಟಿದ್ದು ಇದು ನಮ್ಮ ಎಲ್ಲ ಹಸುಗಳಿಗೆ ತುಂಬ ಒಳ್ಳೆಯದು ನಮ್ಮ ಎಲ್ಲ ಥರದ ದನಗಳಿಂದ ತಿಂತವೆ ಮತ್ತು ಎರಡನೇ ದಿನ ಕಟಿಂಗ್ ಮಾಡೋಕ್ಕೆ ಯಾವುದೇ ಮಿಷಿನ್ ಅವಶ್ಯಕತೆ ಇಲ್ಲ ನಲ್ವತ್ತೈದು ದಿನದಲ್ಲೂ ಒಂದು ಕಟಾವು ಬರುತ್ತೆ ನಾನು ಇದನ್ನು ಪ್ರತಿ ವಾರದಲ್ಲಿ ನಾಲ್ಕು ಜನ ಈ ಜನರಿಗೆ ತಗೊಂಡು ಇದ್ದಾರೆ ನಾನು ಬಿತ್ತನೆ ಮಾಡಿ 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 ಇದನ್ನು ಕೊಡ್ತಾಯಿದ್ದೀನಿ ಉದ್ದೇಶ ಏನಪ್ಪ ಅಂದರೆ ಎಲ್ಲ ಕಡೆನೂ ಈ ತಳಿ ಇರಲಿ ಪಾಪ ಅವನು ಪುಣ್ಯಾತ್ಮ ಗುಜರಾತ್ನಿಂದ ಬೆಂಗಳೂರಿಗೆ ಯಾರೋ ಪ್ಲೇನಲ್ಲಿ ತರಿಸಿ ಅಲ್ಲಿಂದ ಒಣಸೂರು ಗಂಟೆ ತಲ್ಪಿಸಿ ನಮ್ಮ ತೋಟಕ್ಕೆ ಹಾಕಿದ್ದಾರೆ ಅಂದಾಗ ನಾವು ಅದನ್ನು ಅಷ್ಟಕ್ಕೆ ಅದಕ್ಕೆ ಗೌರವ ಕೊಡಬೇಕು ಸಂದೀಪ್ ಮಂಜುನಾಥೆ ತಂದು ಕೊಟ್ಟಿದ್ದೀನಿ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಇರ್ಬೋದು ಆಯಿತಾ ಅವರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅವರು ಎಲ್ಲ ಕಡೆ ಸುತ್ತಾ ಇದ್ದಾರೆ ಇದು ಬಟರ್ ಫ್ರೂಟು ಅಂದರೆ ಇದು ಯಾವ ರೀತಿ ವಿಭಿನ್ನವಾಗಿ ನಿಲ್ಲುತ್ತೆ ಬೇರೆ ಓಕೆ ಉಪ ಅಲ್ಲಿ ಏನಾಗ್ತದೆ ದನಗಳಿಗೆ ಆರೋಗ್ಯಕ್ಕೆ ನೇಪಿಯರ್ ಹುಲ್ಲು ಒಳ್ಳೇದಲ್ಲ ನಿಮಗೆ ಹೊಟ್ಟೆ ಹಸಿವಾಗಿದೆ ಎಲ್ಲೋ ನೆಣ್ಣು ಎಲ್ಲೋ ಹೋಗ್ತೀರಿ ಚಿರುಮುರಿ ತಿಂತೀರಿ ಹೊಟ್ಟೆ ಗುಂಬುತ್ತಾ ತಾತ್ಕಾಲಿಕ ಬಾಯ್ ರುಚಿ ಬಾಯಿ ರುಚಿ ಅದು ತಾತ್ಕಾಲಿಕ ಮನೆಗೆ ಬಂದ ಮೇಲೆ ಏನು ಮಾಡ್ತೀರಿ ನಿಜವಾದ ಊಟ ಮಾಡ್ತೀರಿ ಹಾಗೆ ಇದು ನಿಜವಾದ ದನಗಳ ಹುಲ್ಲು ಅಂದರೆ ಇದೇನೆ ಜಿಂಜುವ ಹುಲ್ಲು ಇದು ಕಡಿಮೆ ನೀರಿನಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ನಲವತ್ತೈದು ದಿನದಲ್ಲಿ ಒಂದು ಕಟಾವು ಬರುತ್ತೆ ಇದು ಒಂದು ಕಟಾವ್ ಬರುತ್ತೆ ಆಮೇಲೆ ಇಲ್ಲ ಇಲ್ಲ ಅದು ಐವತ್ತು ಅಲ್ಲ ನೂರು ವರ್ಷನೂ ಇರುತ್ತೆ ಎಲ್ಲೂ ಹೋಗಲ್ಲ ದಿನಕ್ಕೆ ಒಂದು ಕಟಾವ್ ಕಟಾವು ಇದು ಅಷ್ಟೇ ಇದು ಇದು ಜೀವಾಮೃತ ಇದು ಇದು ಗೋಕುಪ ಅಮೃತ ಇದು ಅಷ್ಟೇ ಗೋಕುಪ ಅಮೃತ ಮಾಡ್ಕೊಂಡಿದೀವಿ ಇಲ್ಲೆಲ್ಲ ಬಂದವರಿಗೆಲ್ಲ ಕಲ್ಚರ್ ಕೊಡ್ತಾನೆ ಇರ್ತೀವಿ ಬೇಜಾನು ನಮ್ಮ ಕಣ್ಣು ಕಾಣುವಂತ ಇರುತ್ತೆ 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 ಏನಾಗುತ್ತೆ ಅಂತಂದ್ರೆ ಇದು ಈ ಕೀಟಗಳನ್ನು ಆಕರ್ಷಣೆ ಮಾಡುತ್ತೆ ಇದು ಕೀಟಗಳು ಬಂದು ಇಲ್ಲಿಗೆ ಅದ್ರ ಸ್ಮೆಲ್ಲಿಗೆ ಬಂದು ಸಾಯುತ್ತೆ ಇಲ್ಲಿ ನೋಡಿ ಅದ್ರ ಸ್ಮೆಲ್ಲೇ ನೋಡಿ ಒಂಥರ ಪಾನಕ ಸ್ಮೆಲ್ ಬರ್ತಾ ಇದೆ ಹುಳಗಳಿಗೆ ಇಷ್ಟ ಆಗುತ್ತೆ ಮತ್ತೆ ಅದು ಬಹಳ ಗಮ್ ಅಂತದ್ದು ದಿನ ಏಳು ದಿನಕ್ಕೆ ಪ್ರತಿ ದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಟೈಮ್ ಇದನ್ನ ಸುತ್ತಿಸಬೇಕು ಇದನ್ನ ನಲ್ವ ಅರವತ್ತು ದಿನದವರೆಗೂ ಇಟ್ಕೊಳ್ಬಹುದು ನೀವು ಜೀವಾಮೃತ ಹನ್ನೊಂದು ದಿನದಲ್ಲಿ ಖಾಲಿ ಮಾಡ್ಬೇಕು ಹನ್ನೊಂದು ಹನ್ನೆರಡು ದಿನದಲ್ಲಿ ಖಾಲಿ ಮಾಡ್ಬೇಕು ನೀವು ಬಟ್ ಇದು ಅರವತ್ತು ದಿನ ಇಟ್ಕೊಳ್ಬಹುದು ಖರ್ಚು ಕಡಿಮೆ ಇದು ಇವಾಗ ಇದಾಗಿದೆ ಈಗ ಇದಕ್ಕೆ ನಲ್ವತ್ತೈದು ದಿನ ಆಗಿದೆ ಇದಕ್ಕೆ ಸ್ಮೆಲ್ ಸಾಕು ಏಳು ದಿನಕ್ಕೆ ಸ್ಮೆಲ್ ಬಂದ್ಬಿಡುತ್ತೆ ನಿಮಗೆ ಏಳು ದಿನಕ್ಕೆ ಸ್ಮೆಲ್ ಬರುತ್ತೆ ನಾವು ತುಂಬ ಅಂದ ಒಂಥರ ಸುವಾಸನೆ ನಮಗೆ ಕೇಳೋಕ್ಕೆ ಚೆನ್ನಾಗಿರುತ್ತೆ ಕೆಲವರಿಗೆ ಕೆಟ್ಟ ವಾಸನೆ ಬರ್ಬೋದು ಬಟ್ ಅದು ತುಂಬ ನೋಡಿ ಇದೆಲ್ಲ ತೆಂಗು ಅರ್ಸಿಕಾರಿ ಟಾಲು ಟಿಪ್ಟು ಟಾಲ್ ಅಂಟು ಇದೆಲ್ಲ ನಮ್ದೇ ಗಿಡದ ಸೆಲೆಕ್ಷನ್ ಇದನ್ನ ಹೇಗೆ ಮಾಡೋದು ಅಂತೇಳಿ ನಾನು ಅಲ್ಲಿ ನಿಮಗೆ ಅಲ್ಲಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗೋದು ಹಾ ನೋಡಿ ಯಾವ ಥರ ಇದೆ ನೋಡಿ ಒಂದೇ ಒಂದು ಗಿಡದಲ್ಲಿ ಒಂದು ಚುಕ್ಕಿ ಒಂದು ಕಲೆ ಏನಾದ್ರು ಇದೆಯಾ ಇದೆಲ್ಲ ಬಿಡಿ ರೈತರಿಗೆ ನೀರು ಅದೇ ತಪ್ಪು ಬನ್ನಿ ಹೇಳ್ತೀನಿ ನಾನು ಅವ್ರದೇ ಬಿತ್ತನೆ ಬೀಜ ಅಲ್ಲ ಅದು ಅದು ಮಾಡೋತ್ತೆ ಮೆಥಡೇ ಬೇರೆ ಇದೆ ಅದು ನಿಮ್ಗೆ ಅಲ್ಲಿ ಹೋದಾಗ ಅರ್ಥ ಆಗ್ತದೆ ಮತ್ತೆ ನಾವು ವರ್ಮಿಂಗ್ ಕಾಂಪೋಸ್ಟ್ ಈ ಥರ ಮಾಡ್ಕೊಳ್ತೀವಿ ಈ ಥರ ಮಣ್ಣು ಮಿಕ್ಸ್ ಮಾಡಿ ಈ ಥರ ಮಾಡ್ತೀವಿ ಅದು ಕೆಂಪು ಮಣ್ಣು ಆ ಮಣ್ಣು ಈ ಮಣ್ಣು ಮಿಕ್ಸ್ ಮಾಡಿ ಇದನ್ನು ನಾವು ಇಲ್ಲಿ ಮಿಕ್ಸ್ ಮಾಡಿ ಅಲ್ಲಿಂದ ಕವರ್ಗೆ ತುಂಬಿಸೋದು ಹಾಂ ನೋಡಿ ಇದು ಏನಾಗುತ್ತೆ ಅಂದರೆ ವಾರ್ಮಿಂಗ್ ಅಂತ ನಾವು ಮಾಡ್ಕೊಳ್ತೀವಿ ನರ್ಸರಿಗೆ ಮಣ್ಣು ಈ ಥರ ಇಲ್ಲಿ ನೋಡಿ ಈ ಮಣ್ಣು ಮಾಡಬೇಕಾದ್ರೆ ಇದು ವಾರ್ಮಿಂಗ್ ಕಾಂಪೋಸ್ಟು ಇದರಲ್ಲಿ ತರ್ಟಿ ಪರ್ಸೆಂಟ್ ವಾರ್ಮಿಂಗ್ ಕಾಂಪೋಸ್ಟು ಹಾಂ ಎರೆ ಉಳಿದು ಗೊಬ್ಬರ ಮೂವತ್ತು ಪರ್ಸೆಂಟ್ ಇದೆ ಕೆಂಪು ಮಣ್ಣು ಮೂವತ್ತು ಪರ್ಸೆಂಟ್ ಇದೆ ಮಣ್ಣು ಮೂವತ್ತು ಪರ್ಸೆಂಟ್ ಇದೆ ಹತ್ತು ಪರ್ಸೆಂಟ್ ಮರಳು ಇದೆ ಮರಳು ಇದೆಲ್ಲವನ್ನು ನಾವು ಏನು ಮಾಡ್ತೀವಿ ಲೇರ್ ಲೇರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮೇಲೆ ಹುಲ್ಲು ಮುಚ್ಚಿಬಿಡ್ತೀವಿ ಫುಲ್ ಮುಚ್ಚಿಬಿಟ್ಟು ನಲ್ವತ್ತು ದಿನಕ್ಕೊಂದು ಸಲ ಇದು ಆ ಕಡೆಗೆ ಈ ಕಡೆ ಪಲ್ಟಾಯಿಸ್ತಾ ಇರ್ತೀವಿ ಇದು ಒಂದು ವರ್ಷ ಮಾಡಾದಮೇಲೆ ನಾವು ನರ್ಸರಿಗೆ ಬಳಸೋದು ಮಣ್ಣು ಪಕ್ವ ಆಗಬೇಕು ಎಲ್ಲೋ ರಸ್ತೆಯಲ್ಲಿ ಬಿದ್ದಿರೋ ಮಣ್ಣನ್ನು ತುಂಬಿಸ್ಬಿಟ್ಟು ತುಂಬ ಜನ ನಾವು ಒಂದು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಅಡಿಕೆ ಗಿಡನ ಹದಿನೈದು ರೂಪಾಯಿ ಮಾರ್ತಾಯಿದ್ದಾರೆ ಮಾರ್ಕೆಟಲ್ಲಿ ಇದು ಹೇಗೆ ಸಾಧ್ಯ ಅಂತ ಯಾರೂ ಯೋಚನೆ ಮಾಡಲ್ಲ ನಾಳೆಗೆ ಹತ್ತು ರೂಪಾಯಿಗೆ ಅಡಿಕೆ ಮರ ಕೊಟ್ಟರು ಗಿಡ ಕೊಟ್ಟರು ತಗೊಂಡು ನಡ್ತಾರೆ ಆದರೆ ಇದು ಬೋಗಸ್ ನೋಡಿ ಇವತ್ತು ಒಂದು ಅಡಿಕೆ ಬೀಜ ಒಳ್ಳೆ ಸೆಲೆಕ್ಷನ್ ಬೀಜ ತರಬೇಕಾದ್ರೆ ನಾವು ಅದಕ್ಕೆ ಒಂಬತ್ತು ರೂಪಾಯಿ ಕೊಡ್ತೀವಿ ರಾಮನಾಥಪುರದಿಂದ ನಾವು ಒಳ್ಳೆ ಬೀಜ ತರದ್ದು ಒಂದು ಬೀಜಕ್ಕೆ ಒಂಬತ್ತು ರೂಪಾಯಿ ಈಗ ಏನಂದ್ರೆ ಸರ್ವಸಾಮಾನ್ಯ ಈ ವರ್ಮಿ ಕಂಪೋಸ್ಟ್ ಎರಡು ತಿಂಗಳ ರೆಡಿ ಆಗತ್ತಲ್ವಾ ಇಲ್ಲ ಇದು ಒಂದು ವರ್ಷ ಬೇಕಿದ್ರು ನೀವು ನೀವು ಒಂದ್ ವರ್ಷ ರೆಡಿ ಮಾಡ್ತೀವಿ ಬೇರೆ ಕಡೆ ನಲ್ವತ್ತು ಆಗುತ್ತೆ ಅದನ್ನ ನಾವು ಈ ಮಣ್ಣು ಮಿಕ್ಸ್ ಮಾಡ್ತೀವಲ್ಲ ಅದನ್ನ ಒಂದು ವರ್ಷ ನೀವು ಇಡ್ತೀರ ಒಂದು ವರ್ಷ ಇಲ್ಲಿ ಇಡ್ತೀವಿ ಅವಾಗ ಮಣ್ಣು ಅದು ಪಕ್ಕ ಆಗ್ಬೇಕು ನೋಡಿ ಯಾವ ತರ ಇದೆ ನೋಡಿ ಏನಾದ್ರು ಕೆಟ್ಟ ಸ್ಮೆಲ್ ಇದೆಯಾ ಎಷ್ಟು ಪುಡಿಪುಡಿ ಆಗಿದೆ ಅಲ್ವಾ ಸಡಿಲವಾಗಿದೆ ಅಂದ್ರೆ ಭೂಮಿ ಹಿಂಗೆ ಇರಬೇಕು ಕೃಷಿ ಭೂಮಿ ಹಿಂಗೆ ಇರಬೇಕು ಅದಕ್ಕೆ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ನರ್ಸರಿ ಗಿಡಗಳು ತಗೊಂಡೋದಾಗ ಹೋದಾಗ ಬಹಳ ಸ್ಮೂತ್ ಆಗಿರ್ತವೆ ಬಾಕಿ ಇರೋದು ಹಾರ್ಡ್ ಆಗ್ತಾವಲ್ಲ ಅಂದ್ರೆ ಅದರಲ್ಲಿ ಏನು ಇಲ್ಲ ಅದರಿಂದ ಅದು ಹಾಗೆ ಆಗುತ್ತೆ ಸ್ಮೂತ್ ಆಗಿದ್ರೆ ನೀರು ಒಳಗೋಗುತ್ತೆ ನೀರು ಒಳಗೋಗುತ್ತೆ ಮತ್ತೆ ಎರಡನೇದು ಏನಾಗ್ತದೆ ಆ ಗಿಡ ಒಂದು ವರ್ಷ ಎರಡು ವರ್ಷದಲ್ಲಿ ಚೆನ್ನಾಗಿ ಆಹಾರ ತಗೊಂಡು ತಾಕತ್ತಾಗ್ತದೆ ಹೌದು ಆಮೇಲೆ ನೀವು ಗೊಬ್ಬರ ಹಾಕದೇ ಇದ್ರು ಅದು ನಿಮಗೆ ಮುಂದೆ ಫಸಲು ಕೊಡುತ್ತೆ ನೀವು ಅದು ಬೆಳೆಯುವಾಗಲೇ ನೀರು ಗೊಬ್ಬರ ಇಲ್ಲದೆ ಬೆಳೆದ್ರೆ ಆ ಗಿಡ ನಿಮಗೆ ನಾಳೆ ಏನು ಫಸಲು ಕೊಡ್ಬೋದು ಹೌದು ನಿಮ್ಮ ಒಂದು ಒಂದು ಮಗುಗೆ ಸರಿಯಾದ ಆಹಾರ ಕೊಡದೇ ಇದ್ದರೆ ಆ ಮಗು ನಾಳೆ ನಿಮ್ಮನ್ನ ಏನು ರಕ್ಷಣೆ ಮಾಡ್ಬೋದು ಹೌದು ಹಾಗೆ ರಕ್ಷಣೆ ಮಾಡ್ತಾನೆ ರಕ್ಷಣೆ ಮತ್ತೆ ಅವನ್ನ ಅವನ ರಕ್ಷಣೆ ಮಾಡಿಕೊಡ್ತಾನಲ್ಲ ಹೌದು ಅವ್ನ ರಕ್ಷಣೆ ಇಲ್ಲ ಅಂದಾಗ ನೀವೇನ್ ಮಾಡ್ತೀರಿ ಹೊರಗಡೆ ಪ್ರಿಸರ್ವೇಟಿವ್ ಪೆಪ್ಸಿ ಈಗ ನಮ್ಮ ದೇಹದ ಒಳಗಡೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ರೆ ಆಟೋಮೆಟಿಕ್ ಖಂಡಿತ 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 ಫೈಟ್ ಮಾಡಿದ್ರೆ ನಾವೇ ಸತ ಬಿಡ್ತೀವಿ ನೋಡಿ ಇದೆಲ್ಲ ಅಗಸೆ ಅಗಸೆ ರೈತರಿಗೆ ಏನಾದ್ರು ಬೇಕು ಅಂದ್ರೆ ಬೇಗ ಬೇಕು ಅಂದ್ರೆ ಅಗಸೆ ಗಿಡಗಳನ್ನ ಹಾಕೊಳ್ಬಹುದು ಕುರಿಗಳಿಗೆ ಕುರಿಗಳಿಗೆ ಒಳ್ಳೆ ಮೇವು ಮತ್ತೆ ಎರಡನೇ ಇದು ಗ್ಯಾಸ್ಟಿಕ್ ಗೆ ಒಳ್ಳೆ ಔಷಧಿ ಗ್ಯಾಸ್ಟಿಕ್ ಗೆ ಸಾರಲ್ಲಿ ಯೂಸ್ ಯೂಸ್ ಮಾಡಬಹುದು ಪಲ್ಯಕ್ಕೆ ಯೂಸ್ ಮಾಡಬಹುದು ಆಮೇಲೆ ಏನೋ ಹೇಳ್ತಾರೆ ಅಗಸೆ ಬಟ್ಟೆ ಕ್ಲೀನ್ ಮಾಡಿದ್ರೆ ಅಗಸೆ ಹೊಟ್ಟೆ ಕ್ಲೀನ್ ಮಾಡ್ತದೆ ಅಂತ ಅದು ನಮ್ಮ ಜನಕ್ಕೆ ಗೊತ್ತಿಲ್ಲ 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 ಕುರಿಗಳಿಗೆ ಗೊತ್ತಿಲ್ಲ ಅಲ್ಲ ಹಾಕ್ತಾರೆಗೂ ಹಾಕಿದ್ರೆ ಒಳ್ಳೆ ದಷ್ಟಪುಷ್ಟವಾದ ಮಾಂಸಖಂಡಗಳು ಬರ್ತವೆ ಮತ್ತೆ ಒಳ್ಳೆ ತೂಕ ಬರ್ತದೆ ಹಾಲುಗಳು ಚೆನ್ನಾಗಿ ಬರುತ್ತೆ ಹಾಲು ಚೆನ್ನಾಗಿ ಬರುತ್ತೆ ಮತ್ತೆ ಅವತ್ತೇ ಕೊಡಬಾರ್ದು ನಾವು ಏನು ಏನ್ ಮಾಡ್ಬೇಕಂದ್ರೆ ಅದನ್ನ ದಿನ ಕಿತ್ತು ಎರಡನೇ ದಿನ ಕೊಡಬೇಕು ಬಾಡ್ಸದ ಮೇಲೆ ಕೊಡ್ಬೇಕು ಈಗ ನಾವು ಸಾರ ಸಾರ ಯೂಸ್ ಮಾಡ್ಕೊತೀವಿ ಪಲ್ಯಕ್ಕೆ ಯೂಸ್ ಮಾಡ್ಕೊತೀವಿ ದಿನಕ್ಕೆ ಮೊದ್ಲು ಕಿತ್ತು ಇಟ್ಕೊಳ್ಳಿ ಇಟ್ಕೊಂಡು ಇಟ್ಕೊಂಡು ಆಮೇಲೆ ಇದು ಮಾಡಿ ನೋಡಿ ಇದು ನಮ್ಮ ತೆಂಗಿನ ಗಿಡವನ್ನು ಮಾಡುವಂಥ ಮೆಥಡ್ ಇದು ಅದೇ ಇದೇ ತೆಂಗಿನ ಗಿಡದ್ದು ನಾವು ಮಾಡುವಂಥ ಬಿತ್ತನೆ ಮಾಡುವಂಥ ಮೆಥಡು ಆಯಿತಾ ಇದೇನಪ್ಪ ಅಂದರೆ ತೆಂಗಿನ ಗಿಡವನ್ನು ಬಿತ್ತನೆ ಮಾಡಬೇಕಾದ್ರೆ ಒಂದು ಐದರಿಂದ ಆರು ಪಾಯಿಂಟ್ಗಳನ್ನ ಚೆನ್ನಾಗಿ ನೆನ್ಪಿಟ್ಟಿರಬೇಕು ಇದು ವೆರಿ ಇಂಪಾರ್ಟೆಂಟ್ ತೆಂಗಿನ ಗಿಡ ತಗೊಂಡು ನೆಟ್ಬಿಟ್ಟೆ ಅಂತ ಹೇಳಲ್ಲ ಇರೋದು ತೆಂಗಿನ ಗಿಡ ಹೆಂಗೆ ಉತ್ಪನ್ನ ಮಾಡೋದು ಅನ್ನೋದು ತಿಳ್ಕೊಂಡಿರಬೇಕು ನಾವು ಯಾವುದೇ ತೆಂಗಿನ ಗಿಡದಿಂದ ನಾವು ಬೀಜ ಆಯ್ಕೆ ಮಾಡುವಾಗ ಆ ಗಿಡಕ್ಕೆ ನಲ್ವತ್ತು ವರ್ಷ ತುಂಬಿರಬೇಕು ಅರುವತ್ತು ವರ್ಷದ ಒಳಗಾಗಿರಬೇಕು ಆಮೇಲೆ ಆಲ್ರೆಡಿ ಆ ಗಿಡದಲ್ಲಿ ಎಂಟರಿಂದ ಹತ್ತು ಗೊನೆ ಇರಬೇಕು ಆ ಗೊನೆಗಳು ಮೊಟ್ಟೆ ಮೇಲೆ ಕೂತಿರಬೇಕು ಇಳೆ ಬಿಡಬಾರ್ದು ಆಮೇಲೆ ಆ ಗಿಡದಲ್ಲಿ ನಲ್ವತ್ತೆಂಟು ಗರಿಗಳಿರಬೇಕು ಮತ್ತು ಆ ಗಿಡದ ಬುಡ ದಪ್ಪ ಇರಬೇಕು ಮೇಲೆ ಹೋದಾಗ ಅದು ಸಣ್ಣ ಕಾಣಬೇಕು ಆ ಗಿಡದ ಕೆಳಗಡೆ ನಿಂತ್ಕೊಂಡಾಗ ಚಂದ್ರಾಕಾರ ಒಂದು ಛತ್ರಿ ಥರ ಹಿಂಗೆ ಕಾಣಬೇಕು ಹಿಂಗೆ ಗರಿಗಳೆಲ್ಲ ಸುತ್ತೆ ಸುತ್ತ ಸುತ್ತಿರಬೇಕು ಅದು ಚಂದ್ರಾಕಾರ ಅದು ಗಿಡ ಆಮೇಲೆ ಅದು ಜುಲೈಯಿಂದ ಫೆಬ್ರವರಿ ತಿಂಗಳೊಳಗಡೆ ಬಿದ್ದಿರೋ ಕಾಯಿ ಆಗಬೇಕು ಬಿದ್ದಿರೋ ಕಾಯಿ ಜುಲೈಯಿಂದ ಫೆಬ್ರವರಿ ಏಳು ಬಿದ್ದಿರೋ ಕಾಯಿ ಆಗಬೇಕು ತಿಂಗಳ ಆವಾಗಲೇ ಅದು ಬಲಿಷ್ಠವಾದ ಕಾಯಿ ಆಗೋದು ಋತುಮಾನದಲ್ಲಿ ಈಗ ನಲವತ್ತು ವರ್ಷ ಯಾಕೆ ತುಂಬಿರ್ಬೇಕಂತಂದರೆ ನಲವತ್ತು ವರ್ಷದ ಗಾಳಿ ಮಳೆಗಳ ಅನುಭವ ಇರ್ತದೆ ಈಗ ಹದಿನೆಂಟು ವರ್ಷದ ಹುಡುಗನ ತಗೊಂಡಾಗ ಯಾರು ಪ್ರಧಾನಿ ಮಾಡ್ತಾರ ಇಲ್ಲ ಅವನು ಎಲ್ಲ ಥರ ಆಟ ಆಡಿರೋನ್ಗಾದ್ರೆ ಅಲ್ಲಿ ಗೊತ್ತಾಗ್ತದೆ ಹೋಗಿ ಕುತ್ಕೊಂಡಾಗ ಹಾಗೆ ಆ ಗಿಡಕ್ಕೆ ನಲ್ವತ್ತು ವರ್ಷದ ಮಳೆ ಗಾಳಿಯ ಅನುಭವ ಆಗಿರ್ತದೆ ಅದನ್ನು ತಗೊಂಡು ಬಂದು ನಾವಿಲ್ಲಿ ಹಾಕ್ತೀವಿ ಇಲ್ಲಿ ಮೂರು ತಿಂಗಳು ನೀರೊಳಗೆ ಹಾಕ್ತಿವಿ ಅದು ಮೂರು ತಿಂಗಳು ನೀರೊಳಗೆ ಇಟ್ಟಾಗ ನಮಗೆ ಅಂದರೆ ಅದರಲ್ಲಿ ಒಳ್ಳೆ ಬೀಜ ಯಾವುದು ಕೆಟ್ಟ ಬೀಜ ಯಾವುದು ಮುಂದೆ ಅಭಿವೃದ್ಧಿ ಆಗೋ ಬೀಜ ಯಾವುದು ನಮ್ಗೆ ಇಲ್ಲಿ ಗೊತ್ತಾಗ್ಬಿಡ್ತದೆ ನೀರೊಳಗ ಹಾಕಿದ್ರೆ ಏನು ಕೊಳಿಯೋದಿಲ್ಲ ನೋಡಿ ಅಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಈಗ ಮೇಲೆ ತುದಿ ಬದಿದೆಯಲ್ವಾ ಅದು ಏನಾಗುತ್ತೆ ಅಂತೇಳಿದ್ರೆ ಅದು ನಮಗೆ ಆಗಲ್ಲ ಅದು ಬಿತ್ತಿನೇ ಆಗಲ್ಲ ಗಿಡ ಬರುತ್ತೆ ಬಟ್ ಇಳುವರಿ ಸಿಗಲ್ಲ ಈಗ ಅದು ಈ ಕಡೆ ತಿರ್ಕೊಂಡಿರೋದು ಹಾಂ ಅದರಲ್ಲಿ ಇಳುವರಿ ಸಿಗಲ್ಲ ಈಗ ಹಿಂಗೆ ಹಿಂಗೆ ಅದು ಯಾವುದು ಡಬ ಕೊಂಡೊಯ್ತಲ್ಲ ಅದೂ ಆಗೋಲ್ಲ ಏನಕ್ಕೆ ಅದು ಸರಿಯಾದ ಬೀಜ ಅಲ್ಲ ಅದು ಅಡ್ಡಡ್ಡ ಅಡ್ಡ ಯಾವ್ದಿದೆ ಅದನ್ನ ಆಗಂಗಿಲ್ಲ ಉದ್ದ ಹಿಂಗೆ ಮಲಗಿರ್ಬೇಕು ಹಿಂಗೆ ಹಿಂಗೆ ನಿಂತಿರಬಾರ್ದು ಮತ್ತೆ ಏನಂದ್ರೆ ಅದೆಲ್ಲ ಗೆಡ್ಡೆಕಾಯಿ ತುಂಬಾ ಮುಳುಗಿರೋದೆಲ್ಲ ಅದು ಕಾಯಿ ಬಿತ್ತನೆ ಬರಲ್ಲ ಅದು ಯಾವುದು ಅರ್ಧ ತೇಲಿ ಅರ್ಧ ಮುಳುಗಿದೆಯೋ ಅದು ಮಾತ್ರ ಬಿತ್ತನೆಗೆ ಆಗೋದು ಈಗ ಅದು ಅರ್ಧ ತೇಲಿ ಅರ್ಧ ಮುಳುಗಿದೆ ಬರುತ್ತೆ ಇದರಲ್ಲಿ ಸಿಗುತ್ತೆ ಅರ್ಧ ಕರ್ಧ ಅಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಇಲ್ಲಿ ಡ್ಯಾಮೇಜ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಅದನ್ನ ತೆಗೆದಾಕಿ ಬಟ್ ಅದು ಗಿಡ ಬರುತ್ತೆ ಈಗ ತೋಟಗಾರಿಕೆ ಇಲಾಖೆಯವರು ಯಾವ ಈ ಬಿ ಎಸ್ ಎ ಜಿ ಅಗ್ರಿ ಮಾಡಿ ಬಂದಿರೋಂಥ ತೋಟಗಾರಿಕೆ ಅಧಿಕಾರಿ ಕೇಳಿ ನೋಡಿ ತೆಂಗಿನ ಗಿಡ ಮಾಡೋದು ಹೆಂಗೆ ಅಂತ ಸುತಾರಾಮ್ ಗೊತ್ತಿಲ್ಲ ಅವ್ನಿಗೆ ಅವ್ರು ಯಾರು ಅಸ್ಡೆಂಟ್ಗಳಿಗೆ ಹೇಳಿರ್ತಾನೆ ಹತ್ರ ತೆಂಗಿನ ತೋಟಕ್ಕೆ ಹೋಗ್ತಾರೆ ಯಾವುದೋ ಎರಡು ರೂಪಾಯಿ ಕಮ್ಮಿಲಿ ಸಿಕ್ಕ ಅದನ್ನು ತಗೊಂಡು ಬರ್ತಾರೆ ನಟ್ಟುಬಿಡ್ತಾರೆ ಈ ರೀತಿ ಅವ್ರು ಯಾರೂ ಉಪಚಾರ ಮಾಡಲ್ಲ ಇಡೀ ಭಾರತ ದೇಶದಲ್ಲಿ ಈ ಥರ ತೆಂಗಿನ ಗಿಡನ ಯಾರಾದರೂ ನರ್ಸರಿ ಮಾಡ್ತಾ ಇದ್ದಾರೆ ಅಂದರೆ ತೋರಿಸ್ಕೊಡಿ ನೀವು ಇಡೀ ಇಂಡಿಯಾದಲ್ಲಿ ಅಲ್ಲ ಈ ಥರ ಪ್ಲ್ಯಾನಿಂಗ್ ಮಾಡ್ಬೇಕಂತ ಹಿಂಗೆ ಯಾಕಂದರೆ ಇದು ಏನಾಗುತ್ತೆ ಅಂದರೆ ನೀವು ಒಂದು ತಿಳ್ಕೊಳ್ಳಿ ತೆಂಗಿನ ಗಿಡ ಬೀಜ ಪ್ರಸಾರ ಆಗಿದ್ದೆ ಸಮುದ್ರದ ಮೂಲಕ ಅರ್ಥ ಆಯ್ತಾ ಈ ಕೇರಳ ಕಡೆ ಗೋವಾ ಕಡೆ ಎಲ್ಲ ತೆಂಗು ಜಾಸ್ತಿ ಸಮುದ್ರದಲ್ಲಿ ಬೀಳುತ್ತೆ ಅದು ಅದು ನೀರಲ್ಲಿ ಹೆಂಗ್ ಬರುತ್ತೆ ಅದು ತೇಳ್ಕೊಂಡು ತೇಳ್ಕೊಂಡು ತಳ್ಕೊಂಡು ತೇಳ್ಕೊಂಡು ತಿಳ್ಕೊಂಡು ಯಾವುದೋ ದಡಕ್ಕೆ ಬಂದು ಸೇರಿ ತಾನೆ ಮಂಗ್ಳೂರಲ್ಲೆಲ್ಲ ದಡದಲ್ಲೇ ಊಟಿದದೆಲ್ಲ ಎಷ್ಟು ತಿಂಗಳು ನೀರೊಳಗಿರ್ತದ ಅದು ಆ ಒಂದು ಮೆಥಡಿಲ್ಲಿ ಯೂಸ್ ಮಾಡ್ತೀವಿ ಹೌದು ಆಗ ಇಲ್ಲಿ ಮೂರು ತಿಂಗಳಲ್ಲಿ ನೀರೊಳಗೆ ಇದ್ದಾಗ ಏನಾಗುತ್ತೆ ಅದ್ರಲ್ಲಿ ನಮಗೆ ಡ್ಯಾಮೇಜ್ ಗೊತ್ತಾಗ್ತದೆ ಆಮೇಲೆ ಅದನ್ನು ತಗೊಂಡೋಗಿ ಒಂದು ತಿಂಗಳು ಗೋಮೂತ್ರದಲ್ಲಿ ಹಾಕ್ತೀವಿ ಒಂದು ತಿಂಗಳು ಗೋಮೂತ್ರದಲ್ಲಿ ಗೋಕುಪಾಮೃತದಲ್ಲಿ ಜೀವಾಮೃತದೊಳಗೆ ಒಂದು ತಿಂಗಳು ಹಾಕ್ಬಿಡ್ತೀವಿ ಅಲ್ಲೂ ಇಪ್ಪತ್ತು ಪರ್ಸೆಂಟ್ ಡ್ಯಾಮೇಜ್ ಬರುತ್ತೆ ನಾಲ್ಕು ತಿಂಗಳು ಅದನ್ನು ನಾವು ನೀರಲ್ಲೇ ಇಟ್ಟಿರ್ತೀವಿ ಓಕೆ ಆಮೇಲೆ ಅದನ್ನ ತಗೊಂಡು ಬಂದು ನರ್ಸರಿ ಕವರಲ್ಲಿ ತುಂಬಿಸ್ಕೊಂಡು ಹಿಂಗೆ ಅಡ್ಡವಾಗಿ ಮಲಗಿಸ್ಬೇಕು ಈ ಥರ ತೆಂಗಿನಕಾಯಿನ ಹಿಂಗೆ ನಿಲ್ಲಿಸ್ಬಾರ್ದು ಹಿಂಗೆ ಅಡ್ಡವಾಗಿ ಮರದಿಂದ ಕಾಯಿ ಹೆಂಗೆ ಬೀಳುತ್ತೆ ಅಡ್ಡಾಗಿ ಬೀಳುತ್ತೆ ಅದನ್ನು ಅದೇ ರೀತಿ ನಾವು ನಡಬೇಕು ಅಕಸ್ಮಾತ್ ನಾವು ಕಾಯಿನ ಹಿಂಗೆ ಹಾಕಿದ್ರೆ ಹೌದು ಹೌದು ತಬಕಂತ ಹಿಂಗೆ ರಾಜ ಬೀಳುತ್ತೆ ಇಲ್ಲ ರಾಣಿ ಬೀಳುತ್ತೆ ಹಾಂ ಗೋಡಿ ಬಿದ್ರೆ ತಿರ್ಗಾ ಆಡ್ತೀವಿ ಹೌದ್ ಹೌದು ಆ ಗೋಡಿ ಬೀಳಬಾರ್ದು ಗೋಡಿ ಬಿಡಬಾರ್ದು ರಾಜ ಬೀಳಬೇಕು ಇಲ್ಲ ರಾಣಿ ಬೀಳ್ಬೇಕು ಹಾ ಹಾಗೆ ಅದು ಭೂಮಿಯಲ್ಲಿ ಉದ್ದವಾಗಿ ಮಲಗಬೇಕು ಅವಾಗ ಅದೇನಾಗ್ತದೆ ಮತ್ತೆ ಇನ್ನೊಂದು ಇದರದ್ ಮೆಥಡ್ ಏನಪ್ಪಾ ಅಂದ್ರೆ ಈಗ ಇದು ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಆ ಮೇಲೆ ಕಾಣಿಸೋ ತರಾನೇ ನಾವು ಭೂಮಿಗೆ ಹಾಕಬೇಕು ನೀವು ಹಿಂಗೆ ತಿರ್ಗ್ಸಿ ಹಾಕಿದ್ರೆ ಅದು ಗಿಡ ಡ್ಯಾಮೇಜ್ ಆಗ್ತದೆ ಓಕೆ ತುಂಬ ಕೆಲಸ ಇದೆ ಅದಕ್ಕೆ ಓ ಅಲ್ಲ ಯಾವ್ದಾರ ಒಂದು ಕಾಯಿ ತಗೋಬೋದು ತೋರ್ಸ್ನ ತೋರ್ಸೋಣ ಬನ್ನಿ ತೋರ್ಸ್ತೀನಿ ನಾನು ಇದರಲ್ಲಿ ನಿಮಗೆ ಒಂದು ಡಮ್ಮಲ್ಲಿ ಕೆರೆ ಒಂದು ನೋಡ್ಕೊಬೋ ಅಂದ್ರೆ ಇದೆಲ್ಲ ನಮ್ಮ ಕೃಷಿ ಹೊಂಡ ನಿಮ್ಮ ಕೃಷಿ ಹೊಂಡ ಆರು ಕೃಷಿ ಹೊಂಡ ಮಾಡ್ಕೊಂಡಿದ್ದೀವಿ ಆರು ಕೃಷಿ ಹೊಂಡ ಅಂದ್ರೆ ನೀವು ಯಾವುದೇ ರೀತಿ ಟಾರ್ಪಲ್ ಯೂಸ್ ಮಾಡಿ ಇಲ್ಲ ಇಲ್ಲ ಟಾರ್ಪಲ್ ಇಲ್ಲ ನ್ಯಾಚುರಲ್ ಆಗಿ ಟಾರ್ಪಲ್ ಯೂಸ್ ಮಾಡಿದ್ರೆ ಏನು ಇರುತ್ತೆ ಟಾರ್ಪಲು ಯೂಸ್ ಮಾಡೋದರಿಂದ ಎಲ್ಲಿ ಟಾರ್ಪಲ್ ಯೂಸ್ ಮಾಡಬೇಕಂದ್ರೆ ನೀರು ಎಲ್ಲಿ ನಿಲ್ಲೋದಿಲ್ವೋ ಅಲ್ಲಿ ಟಾರ್ಪಲ್ ಯೂಸ್ ಮಾಡಬೇಕು ಕೃತಕವಾದ ಕೆರೆಗಳನ್ನ ಸೃಷ್ಟಿ ಮಾಡ್ತಾರೆ ಈಗ ಸರ್ಕಾರ ಏನು ಮಾಡ್ತದೆ ಅಂತೇಳಿದ್ರೆ ಎಲ್ಲಿ ಕೃಷಿ ಹೊಂಡ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿಲ್ಲ ಅದು ಸರ್ಕಾರದ ಅನೇಕ ಹಣ ಎಲ್ಲ ಏನಾಗ್ತದೆ ಅಂದರೆ ವೇಷ್ಟೇ ಇರೋದು ಯಾವುದೋ ಬೆಟ್ಟ ಗುಡ್ಡದಲ್ಲಿ ಹೋಗ್ಬಿಟ್ಟು ಒಂದು ಕೃಷಿ ಹೊಂಡ ಮಾಡ್ತೀವಿ ಅಂದ್ಬಿಟ್ಟು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಕೊಡ್ತಾರೆ ಅಲ್ಲಿ ನೀರೇ ಇರಲ್ಲ ಅವರು ದಾಖಲೆಯಲ್ಲಿ ಅಲ್ಲಿ ಕೃಷಿ ಹೊಂಡ ಆಗಿರುತ್ತೆ ಅದು ನೀರಿರಲ್ಲ ಅಲ್ಲಿಗೆ ಏನು ಮಾಡ್ತಾರೆ ಅಂದರೆ ಅವರು ಬೋರಿಂದ ತಗೊಂಡು ಬಂದು ಎಲ್ಲಿ ಕಲೆಕ್ಟ್ ಮಾಡ್ತಾರೋ ಅಲ್ಲಿಗೆ ಮಾತ್ರ ಪ್ಲಾಸ್ಟಿಕ್ ಕವರ್ ಹಾಕಬೇಕು ನಾವು ಇಲ್ಲಿ ಪ್ಲ್ಯಾಸ್ಟಿಕ್ ಕವರ್ ಹಾಕೋಂಗಿಲ್ಲ ನ್ಯಾಚುರಲ್ ಆಗಿ ಎಲ್ಲಿ ಬೆಳೀತಾ ಇದೆ ಅಲ್ಲಿ ನಾವು ಕೃಷಿ ಹೊಂಡ ಮಾಡಬೇಕು ಈಗ ಇದು ಭೂಮಿ ಇದೆ ಅಲ್ಲ ಎಷ್ಟು ಇದೆ ಈಗ ಇದೊಂದು ಹದಿನೈದು ಅಡಿ ಆಳ ಇದೆ ಇಲ್ಲಿ ಇನ್ನು ಹದಿನೈದು ಅಡಿ ಇದೆ ಹೌದು ನೀರು ಹಿಂಗಲ್ಲ ನೀರಿಂಗಲ್ಲ ಹಿಂಗಿದ್ರೆ ಎಷ್ಟು ಹಿಂಗುತ್ತೆ ಹಿಂಗಿದ್ರೆ ಇನ್ನೊಂದು ನಾಲ್ಕು ಅಡಿ ನೀರು ಹಿಂಗ್ಬೋದು ಅಷ್ಟೇ ನಾಲ್ಕು ಅಡಿ ಈಗ ಸ್ವಲ್ಪ ಈಗ ಈ ತಿಂಗಳೀಗ ಏಪ್ರಿಲ್ ಅಲ್ವಾ ಏಪ್ರಿಲ್ ತಿಂಗಳಲ್ಲಿ ಈಗ ಇದು ಏನಾಗ್ತದೆ ಈ ಲೆವೆಲಲ್ಲಿ ಇರುತ್ತೆ ನೀರು ನಮಗೆ ಮಳೆಗಾಲದಲ್ಲಿ ಇಲ್ಲಿ ಗಂಟೆ ಇರುತ್ತೆ ನೀರು ಓಕೆ ಈಗ ಅದು ಇಷ್ಟು ಕಮ್ಮಿ ಆಗಿದೆ ನಿಮಗೆ ಇನ್ನು ಕಮ್ಮಿ ಆದರೆ ಒಂದು ನಾಲ್ಕು ಗಡಿ ಕಮ್ಮಿ ಅಷ್ಟೇ ಅದಕ್ಕಿಂತ ಕಮ್ಮಿ ಆಗೋದೇ ಇಲ್ಲ ಭೂಮಿ ಎಷ್ಟು ಬೇಕೋ ಅಷ್ಟು ಕುಡ್ಕೊಂಡು ಬಿಟ್ಬಿಡುತ್ತೆ ಬಿಟ್ಟು ಅಲ್ಲೇ ಅಲ್ಲೇ ಉಳಿದಿರ್ತದೆ ಮತ್ತು ನಾವು ಇದನ್ನು ಕೃಷಿಗೆ ಬಳಸ್ತೀವಿ ಮತ್ತು ಇದ್ರೊಳಗೆ ಮೀನು ಬಿಟ್ಟಿದ್ದೀವಿ ಓಕೆ ಮೀನುಗಾರಿಕೆ ಮಾಡ್ತಾ ಇದ್ದೀವಿ ಆಹಾರ ಮೀನಿಗೆ ಆಹಾರ ಏನಿಲ್ಲ ನಮ್ಮ ಗೋಶಾಲೆ ಸಿಕ್ಕುವಂಥ ದನಗಳು ತೊಪ್ಪೆನ ಕಲಿಸ್ಬಿಟ್ಟು ಅದ್ರ ಮೇಲೆ ಎರ್ಚ್ವಿ ಹದಿನೈದು ದಿನಕ್ಕೊಂದ್ಸಲ ಎರ್ಚ್ವಿ ಅದು ಅಲ್ಲಿ ಸಹಜವಾಗಿ ಅಲ್ಲಿ ಬೆಳೆಯುವಂಥ ಕಸ ಕಡ್ಡಿನ ತಿಂದು ಮೀನ್ ಬೆಳಿಬೇಕು ನಾವು ನಾವು ಹೋದ್ರೆ ಅದು ಖರ್ಚು ಜಾಸ್ತಿ ಆಗ್ತದೆ ಮತ್ತೆ ಅದು ಫ್ಯಾನ್ಸಿ ಆಗ್ತದೆ ಆರು ಕೃಷಿ ಹೊಂಡದಲ್ಲೂ ಇದೆ ಮೀನು ಇದೇ ತರ ಮೀನಿದೆ ಬನ್ನಿ ನೀವೇ ಹಂಗೆ ನೋಡ್ಕೊಂಡು ಬರೋಣ ತುಂಬಾ ಬಳಸ ಆಗ್ತದೆ ಇಲ್ಲ ಇಲ್ಲ ಅದು ಬೇರೆ ಅದು ದೇವ್ರು ಮಾಡಿರ್ತಾರೆ ಅಲ್ಲ ಅಲ್ಲೇ ದೊಡ್ಡ ಕೃಷಿ ಹೊಂಡ ಇದೆ ಅಲ್ಲಿಂದನು ನಿಮಗೆ ನೀರು ಇದಿರುತ್ತೆ ಭೂಮಿಯಲ್ಲಿ ಸಿಗುತ್ತೆ ನೀರು ಸಿಗುತ್ತೆ ನೀರು ಸಿಗುತ್ತೆ ನೀರು ಸಿಗುತ್ತೆ ಈ ನೀರೆಲ್ಲ ಮಳೆ ನೀರಾ ಇದು ಅಲ್ಲ ಈಗ ಮೇಲ್ಗಡೆ ಬಿದ್ದಿರೋ ನೀರನ್ನ ಇಂಗಿಸಿ ಮೇಲ್ಗಡೆ ತಗೊಂಡಿರೋದು ಇದು ನಮಗೆ ಮೊದಲು ನೀರು ಭಾರಿ ಕಷ್ಟ ಇತ್ತು ನಮ್ಮ ಡ್ಯಾಡಿ ಎಂಬತ್ತ ಮೂರರವರೆಗೂ ಕೆಮಿಕಲ್ ಫಾರ್ಮಿಂಗೆ ಎಂಬತ್ಮೂರವರೆಗೂ ಮೂರವರೆಗೂ ಎಂಬತ್ ಮೂರಿಂದ ಈಚೆ ನಾವು ಆರ್ಗಾನಿಕ್ ಕೃಷಿಗೆ ಬಂದಿದ್ವಿ ನಾವು ನೈಸರ್ಗಿಕ ಕೃಷಿಗೆ ಕೃಷಿ ಮಳೆ ನೀರು ಇಲ್ಲೇ ಈಗ ನಮ್ಮ ಜಮೀನಲ್ಲಿ ಅಲ್ಲಿ ಬಿದ್ದಿರೋ ನೀರು ಅದು ಭೂಮಿ ಎಳ್ಕೊಂಡಾಗ ಎಳ್ಕೊಂಡಾಗೇನಾಗ ಇಲ್ಲಿ ಮೇಲೆ ಅಷ್ಟೇ ಗುಂಡಿ ಇತ್ತು ಈಗ ಏನ್ ಹೇಳ್ತಾರೆ ಅಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅವನ ಕಡೆ ಹೇಳ್ತಾನೆ ನಿಮ್ಮ ಶ್ರೀಮಂತರ ನಿಮ್ಮ ಊರಿನಲ್ಲಿ ಕೆರೆಯಲ್ಲಿ ನೀರು ತುಂಬಿದಾಗ ಬೋರ್ವೆಲು ಕೊಳ ಪಳ ಎಲ್ಲ ತಾನಾಗೇ ನೀರು ಉದ್ಭವ ಆಗ್ತದೆ

ಇಲ್ಲೊಂದಿದೆ ಬನ್ನಿ ಅದನ್ನ ತೋರಿಸ್ತೀನಿ ಬನ್ನಿ ಹಾಗೆ ನೋಡಿ ನಿಮಗೆ ಒಂದು ಇದು ನಾಲ್ಕು ನಾಲ್ಕನೇ ವರ್ಷದ ಗಿಡ ಇದು ಒಂದು ನಾಲ್ಕನೇ ವರ್ಷದಲ್ಲಿ ನಿಮಗೆ ಗಿಡ ಇಷ್ಟು ಬಂದರೆ ಸಾಲದ ಸಾಲದ ಇದು ನಾಲ್ಕು ವರ್ಷದ್ದು ಹಾಂ ಈ ರೀತಿ ಶ್ರೀಗಂಧ ಏನಾದ್ರು ಬಂದ್ಬಿಟ್ರೆ ಏನು ಮಾಡೋದು ಅಲ್ಲೆಲ್ಲ ಬರೋದಿಲ್ಲ ಅದು ಅಲ್ಲ ಬರೋದಿಲ್ಲ ನೋಡಿ ಒಂದು ಟೀಕ್ ಬಂದ್ರೂ ಬರೋಲ್ಲ ಹಾಂ ಟೀಕ್ ಬಾ ಅಂದ್ರೂ ಬರೋಲ್ಲ ಅಲ್ವ ಈ ಥರ ಬರೋಲ್ಲ ಇದು ನೋಡಿ ಇದು ಯಾಕೆ ನೀವು ಎಷ್ಟೊಂದು ಒಂದು ವರ್ಷ ಆಗೈತೋ ಅಲ್ಲೇ ಇದೆ ಅದೇ ಅಲ್ಲೇ ಮಲಗಿದೆ ಇದು ಹಾಂ ಟೀಕು ಟೀಕ್ ಹಾಕ್ಬಾರ್ದು ನಾವು ರೈತರಿಗೆ ಹೇಳೋದು ಇಷ್ಟೇ ಟೀಕು ಯಾರಿಗಾದ್ರೂ ತೋರ್ಸಬೇಕಾದ್ರೆ ಒಂದಾಕಿ ಟೀಕು ಮಾತ್ರ ಜಾಸ್ತಿ ಹಾಕ್ಬೇಡಿ ಆದ್ರೆ ಬೇಗ ಬರಬೇಕು ಮರ ನಾನು ಮಾರಲ್ಲ ಹಾ ನೆರಳಿಗೆ ಬೇಗ ಬರಬೇಕು ಮರ ಅಂದ್ರೆ ಎಬ್ಬೆವು ಹಾಕ್ಬೋದು ಹೆಬ್ಬೇವು ಅದ್ಕಿಂತ ಈಝಿ ಅಗಸೆ 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 ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ಅಡಿ ಹೈಟ್ ಹೋಗುತ್ತೆ ಹೈಟ್ ಹೋಗುತ್ತೆ ಆದ್ರೆ ಇದ್ರಷ್ಟು ಹರಡಿಕೊಳ್ಳಲ್ಲ ಹರಡ್ಕೊಳೋಲ್ಲ ಬಟ್ ಅದರಲ್ಲಿ ಬೇಗ ನಿಮ್ಗೆ ಒಳ್ಳೆ ಮೆಣ್ಸು ಹಬ್ಬಿಸ್ಬೋದಲ್ಲ ಮೆಣ್ಸು ಮೆಣ್ಸು ಹಬ್ಬಿಸ್ಬೋದು ಇದಕ್ಕಾದರೆ ಎರಡು ಮೂರು ಎರಡು ಮೂರು ವರ್ಷ ಕಾಯ್ಬೇಕು ಮೆಣ್ಸು ಸೊಪ್ಪಸಕ್ಕೆ ಮೆಣ್ಸು ಹಬ್ಬಸೋಕೆ ಅದಕ್ಕಾಗಲ್ಲ ಮೂರು ವರ್ಷದ ನೀವು ಹಣ್ಣು ಕಿತ್ಬಿಡೋ ಕಾಯಿ ಕಿತ್ತ್ಬಿಡೋದು ಹಾ ಆದರೆ ಕುರಿಗಳು ಮೇಕೆ ಒಳ್ಳೆ ಒಳ್ಳೆ ನಾವು ನಾವೀಗ ಹಾಡುಗಳು ಅದರಿಂದ ಸಾಕ್ತಾಯಿದ್ರು ಹೆಬ್ಬೆ ಹೆಬ್ಬೆವು ಬೆಳೀಬೋದು ಆಮೇಲೆ ಈ ರೀತಿ ನಿಮ್ಮಲ್ಲಿ ಸಿಕ್ಕೋ ಕಸಗಳಾಗೆ ಬೆಂಕಿ ಹಾಕಿದನೆ ಈ ರೀತಿ ಗುಡ್ಡೆ ಹಾಕೊಳ್ಬೇಕು ಒಂದು ಮೂರು ತಿಂಗಳಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಅದು ಅಲ್ಲಿ ಗೊಬ್ಬರ ಆಗುತ್ತೆ ಇಲ್ಲಿ ನೀವು ಹೇಳ್ತೀರಿ ಇಲ್ಲಿ ಯಾವ ಜೆಟ್ ಹಾಕಿದ್ದೀವಿ ಯಾವ ನೀರು ಹಾಕಿದ್ದೀವಿ ಏನು ಹಾಕಿದ್ದೀವಿ ಹೇಳಿ ಇಲ್ಲಿ ಏನು ಹಾಕಿದ್ದೀವಿ ಇಲ್ಲಿ ಬಂದಿರೋ ಕಸನೆಲ್ಲ ಇಲ್ಲಿ ಭೂಮಿಗೆ ಹಾಕಿದ್ವಿ ನಾವು ನಿಮ್ಮ ನೋಡಿ ತೆಂಗಿನ ಗಿಡಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಇದೇ ಗಿಡ ಉದಾಹರಣೆ ತಗೊಳ್ಳಿ ನೀವು ಇಲ್ಲಿಗೆ ನೋಡಿ ಇಲ್ಲಿಗೆ ಇದು ಏನಾದರೂ ನೀರು ಹಾಕಿದೀವಾ ಜಿಟ್ ಹಾಕಿದ್ದೀವ ಏನು ಹಾಕಿಲ್ಲ ಇಲ್ಲಿ ಬಿದ್ದಿರೋ ಕಸನೆಲ್ಲ ನಾವು ಏನು ಮಾಡಬೇಕು ಇಲ್ಲೇ ಹಾಕಬೇಕು ಫಸಲು ಏನಾದರೂ ಕಮ್ಮಿ ಇದೆಯಾ ನೋಡಿ ಚೆನ್ನಾಗೇ ಇದೆ ಮರ ಚಿಕ್ಕ ತಕ್ಕಂದ್ರೆ ಫಸಲು ಜಾಸ್ತಿ ಇದೆ ಅಲ್ವಾ ಏನು ಹಾಕಿದೀವಿ ಇದಕ್ಕೆ ನಾವು ಹೌದು ಉತ್ತಿದೀವಾ ಇಲ್ಲ ಕಳೆಗ ತೆಗ್ದಿದ್ದೀವ ಹಂಗೆ ಬಿಡಬೇಕು ಹಂಗೆ ಬಿಡಬೇಕು ಸಹಜವಾಗಿ ಬರಬೇಕು ನಾವು ಹೆಂಗಂದ್ರೆ ಹಂಗೆ ಬಿಡ್ತೀವಿ ಅಂದ್ರೆ ಹಂಗೆ ಬರುತ್ತೆ ನೀವು ಅಗುದು ಗಿದು ಇಲ್ಲಿರೋ ಕಾಳೆಗೆಲ್ಲ ಸೊ ಬೆಂಕಿ ಕೊಟ್ಬಿಟ್ರೆ ಅಕಸ್ಮಾತ್ ಅಗೀತೀವಿ ಅಂತಂದ್ರೆ ಅದ್ರ ಬೇರೆ ಎಲ್ಲೋ ಕಟ್ಟಾಗುತ್ತೆ ಕಟ್ಟಾಗುತ್ತೆ ಅದನ್ನು ಕೊಡ್ತೀವಿ ಅದನ್ನ ತಯಾರು ಮಾಡ್ಕೊಳ್ಳೋಕೆ ತುಂಬಾ ವರ್ಷ ಕಾಯ್ತದದು ಕಾಯಿ ಬೆಂಕಿ ಕೊಡ್ತೀವಿ ಅಂದ್ರೆ ಹೌದು ನರ ಕಟ್ಟಾದಂಗೆ ನರ ಕಟ್ಟಾದಂಗೆ ನೋಡಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಇವಾಗೆಲ್ಲ ನಾವು ತೆಂಗಿನ ಗಿಡದಲ್ಲಿ ಬಹುಶಃ ಇದೆಲ್ಲ ನಿಮ್ಗೆ ಹಾಕೋ ಕಾಯ್ತದ ಅಲ್ಲಿ ಗೊತ್ತಿಲ್ಲ ಬನ್ನಿ ಸರ್ ಯಾಕೆ ಗೊತ್ತಾ ಹೇಳ್ತಾ ಇದ್ದೀನಿ ನಾನು ತೆಂಗಿನ ಕಾಯಿಯನ್ನು ನಾವು ಎಳ್ನೀರನ್ನು ಕಿತ್ತರೆ ಗಿಡ ಅಭಾಷೆಯನ್ನು ಮಾಡ್ದಂಗೆ ಎಳ್ನೀರು ಕಿತ್ತ್ರೆ ಕಿತ್ತಕ್ಕೆ ಕಿತ್ರೆ ಅದೇ ನಾವು ಮರ ಹತ್ತಿಕ್ಕಿತ್ತರೆ ಸೀಸರ್ ಇವು ಅದೇ ಕಾಯಿ ನ್ಯಾಚು ಬಿದ್ರೆ ನ್ಯಾಚುರಲ್ ಡಿಲಿವರಿ ಅದು ನೋಡಿ ನ್ಯಾಚುರಲ್ ನ್ಯಾಚುರಲ್ ಆಗಿ ಬಿದ್ದಿರೋದು ಇದೆಲ್ಲ ಕಾಯಿ ಎಷ್ಟು ಚೆನ್ನಾಗಿದೆ ಈ ಕಾಯಿ ನೋಡಿ ತೆಗ್ದು ಕೊಬ್ಬರಿ ತೆಗೆದು ಒಣಗಿ ಕಾಯಿ ತೆಗ್ದಿದ್ದೀವಿ ಮರದಲ್ಲೇ ಕೊಬ್ಬರಿ ಆಗಿತ್ತಾ ಇಲ್ಲ ಬೀಳುವಾಗ ಒಣಗೇ ಬೀಳ್ತದೆ ಆಲ್ರೆಡಿ ಕೊಬ್ಬರಿ ಆಗಬಿಟ್ಟಿರುತ್ತೆ ಕೊಬ್ಬರಿ ಆಗಿರುತ್ತೆ ಕೆಲವೆಲ್ಲ ಚೆನ್ನಾಗಿ ಬಲತಿರ್ಮೇಲೆ ಬೀಳುತ್ತೆ ಅವಾಗ ಏನಾಗ್ತದೆ ಎಪ್ಪತ್ತು ಪರ್ಸೆಂಟು ಭೂಮಿಯಿಂದ ತಗೊಂಡಿದ್ನ ನೂರು ಪರ್ಸೆಂಟ್ ಇರೋದ್ರಲ್ಲಿ ಎಪ್ಪತ್ತು ಪರ್ಸೆಂಟ್ ವಾಪಸ್ ಭೂಮಿ ಕೊಟ್ಬಿಟ್ಟು ಗಿಡ ವಾಮಿಟ್ ಮಾಡೋದು ಇನ್ನು ಕಾಯಿನ ನೋಡಿ ಈ ಸಿಪ್ಪೆನೆಲ್ಲ ಇಲ್ಲೇ ಹಾಕ್ತೀವಿ ನಾವು ಅದೇ ಏನಾಗ್ತದೆ ಇಲ್ಲಿ ಮಲ್ಚಿಂಗ್ ಆಗ್ತದೆ ಇದು ಮತ್ತೆ ಇದಕ್ಕೆ ನೀರು ಕೂಡ ಅವಶ್ಯಕತೆ ಇಲ್ಲ ನೋಡಿ ಮಾಯ್ಶ್ಚರು ಒಳ್ಳೆ ಮಾಯ್ಶ್ಚರ್ ಇದೆ ಇದರಲ್ಲಿ ಈಗ ತ್ಯಾವಾಂಶ ಈಗ ನೋಡಿ ಇಲ್ಲಿಗೆ ಏನು ಅಲ್ಲ ನೀವು ಅಷ್ಟೊಂದೆಲ್ಲ ಅಗಿಬೇಕಾಗಿಲ್ಲ ನೋಡಿ ಇಲ್ಲಿ ಒಂದು ಇಂಚ್ಗೆ ಸಿಕ್ಬಿಟ್ಟು ನೋಡಿ ಇಲ್ಲಿ ಮಾಯ್ಶ್ಚರು ಗಿಡ ನೀರೆಲ್ಲ ಕೇಳೋದು ಮಾಯ್ಶ್ಚರ್ ಕೇಳೋದು ಹೇಗಿದೆ ನೋಡಿ ಸ್ಮೂತ್ ನೋಡಿ ಹೌದು ಅಲ್ವಾ ಇನ್ನು ಇದಕ್ಕಿಂತ ಇನ್ನೇನು ನಿಮಗೆ ಕೃಷಿ ನಾನು ಹೇಳೋದು ಮಳೆ ನೀರು ಬೇಕಾಗಿಲ್ಲ ತೇವಾಂಶ ತೇವಾಂಶ ಸಾಕಷ್ಟೇ ಹ್ಞೂ ನಾವು ಅದನ್ನು ಕಾಪಾಡ್ಕೋಬೇಕು ಅಂದರೆ ಈ ರೀತಿ ಏನಿಲ್ಲ ನೀವು ಏನು ಕೊಡೋದು ಬೇಡ ಕಾಯಿ ತಿನ್ಕೊಂಡು ಆ ಸತ್ಯನ ಅದು ಬಿಡೆಯಪ್ಪ ಆ್ಯಕ್ಚುಲಿ ನೀವು ಕೈ ಹಾಕಿದ್ರಲ್ಲ ಹಾಂ ತುಂಬ ಆಳ ಕೈ ಹಾಕಿದ್ರಿ ಹಾಂ ಅಲ್ಲಿಗೆ ಹೊರಗೆ ಹೋಗೋದು ಬೇಡ ಇಲ್ಲ ಸಾಕು ಸಾಕಲ್ವಾ ಇಲ್ಲ ತೇವ ಸಿಕ್ಕ ಹಾಂ ನೋಡಿ ಅದೇ ಮಾಯ್ಸೂರು ಇದಕ್ಕೆ ಯಾವ ನೀರು ಬೇಕು ಹೌದು ತೆಂಗಿನ ಗಿಡ ಬರೀ ಅಲ್ಲಿ ಇಲ್ಲಿ ಆಗ್ತದೆ ಅಂತಾರೆ ನಾನು ಇಡೀ ಇಂಡಿಯಾದಲ್ಲಿ ಮಳೆ ಇಲ್ಲದಿರೋ ಊರಲ್ಲೂ ತೆಂಗಿನ ಗಿಡ ಹಾಕಿ ತೋರಿಸ್ಕೊಡ್ತೀನಿ ಹಾಕೋ ಕ್ರಮದಲ್ಲಿ ಹಾಕ್ಬೇಕಷ್ಟೆ ಇಲ್ಲ ಅದಕ್ಕೆ ನೀರು ಜಾಸ್ತಿ ಬೇಕು ನೋಡಿ ಇಲ್ಲೊಂದು ಕೃಷಿ ಹೊಂಡ ಮಾಡಿದ್ದೀವಿ ಇದು ನಾನೊಂದು ಮೂವತ್ತೈದು ವರ್ಷ ಹಿಂದೆ ಮಾಡಿದಂಥ ಒಂದು ಕೃಷಿ ಹೊಂಡ ಇದು ಅದು ಅದು ಎರಡು ಒಟ್ಟಿಗೆ ಎಲ್ಲ ಒಟ್ಟಿಗೆ ಅದೂನು ಇದನ್ನು ಎಲ್ಲ ಇಲ್ಲಿ ಮಾಡಿಸ್ಕೊಂಡು ಹೋಗಿದ್ದು ಇಲ್ಲಿ ಈಗ ನನಗೆ ಐನೂರು ಎಕರೆಗೆ ಆಗೋಷ್ಟು ನೀರಿದೆ ನನ್ನ ಹತ್ರ ನನ್ನ ಕೆರೆಗಳಲ್ಲಿ ಒಂದು ಐನೂರು ಎಕರೆ ಮೈಂಟೈನ್ ಮಾಡೋಷ್ಟು ನೀರು ನನ್ನ ಹತ್ರ ಇದೆ ಬಟ್ ನಾನು ನೀರನ್ನು ಜಾಸ್ತಿ ಕೃಷಿಲಿ ಬಳಸಲ್ಲ ಮಿತವಾಗಿ ಬಳಸಬೇಕು ಓಕೆ ಮೀನುಗಳೆಲ್ಲ ಮೀನುಗಳು ಆರಾಮಾಗಲಿ ಒಳಗಡೆ ಇರುತ್ತೆ ಒಳಗಡೆ ಇರುತ್ತೆ ಅವುಗಳಿಗೆ ಆರಾಮಾಗಿ ನೀವು ಮಾರಾಟ ಮಾಡ್ತೀರಾ ಮಾರಾಟ ಮಾಡ್ತೀವಿ ಅದನ್ನು ಮಾರಾಟ ಮಾಡ್ತೀವಿ ಹಿಡಿದ್ಬಿಟ್ಟು ನಮ್ಮ ಗ್ರೂಫ್ಗೆ ಹಾಕ್ಬಿಡ್ತೀವಿ ಎಲ್ಲ ಬರ್ತೀವಿ ನೋಡಿ ಈ ಥರ ಸತ್ತೆ ಹಾಕ್ಕೊಂಡ್ರಿ ನೀವು ಸಾಕಲ್ಲ ಗೊಬ್ಬರ ಹಾಂ ನಿಮ್ಗೆ ಇದಕ್ಕಿಂತ ಇನ್ನೇನು ಬೇಕು ಮಹಿಷರು ಏನು ನಿಮಗೆ ಗೊಬ್ಬರ ಎಲ್ಲಿ ಬೇಕು